ಸೊ ದೈಜೀವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಬಹಳ ಸಂತೋಷದಲ್ಲಿದ್ದೇವೆ ಸಂಭ್ರಮದಲ್ಲಿದ್ದೇವೆ 75ನೇ ವರ್ಷದ ಸ್ವಾತಂತ್ರ್ಯದ ಸಂಭ್ರಮ ನಮ್ಮ ದೇಶ 1947 ರಲ್ಲಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಆ ಸಂಭ್ರಮದ ಖುಷಿಯಲ್ಲಿ ನಾವು 75 ವರ್ಷಗಳನ್ನು ಸಂಪೂರ್ತಿಗೊಳಿಸಿದ್ದೇವೆ ಬಹಳ ವಿಶೇಷವಾದಂತ ಈ ದಿನದಂದು ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾವು ತಿಳಿಸುತ್ತಾ ಇದ್ದೇವೆ 75 ವರ್ಷಗಳ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಮ್ಮ ದೇಶ ಇದೆ ಇವತ್ತು 1947 ಆಗಸ್ಟ್ 15ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ನಾವೆಲ್ಲ ಗೊತ್ತು ಆ ದಿನವನ್ನ ನಾವು ಬಹಳ ಖುಷಿಯಿಂದ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಎಲ್ಲ ನಾಯಕರನ್ನು ನೆನಪು ಮಾಡಿಕೊಳ್ಳುತ್ತಾ ಪ್ರತಿಯೊಂದು ಬಲಿದಾನಗಳನ್ನು ತ್ಯಾಗಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಈ ದಿನವನ್ನ ಸ್ವಾತಂತ್ರ್ಯೋತ್ಸವದ ದಿನವಾಗಿ ಆಚರಿಸುತ್ತಾ ಇದ್ದೇವೆ 1947 ರಲ್ಲಿ ನೋಡಿದಂತ ದೇಶಕ್ಕೂ 2021 ರಲ್ಲಿ ನೋಡುವಂತ ದೇಶಕ್ಕೂ ವ್ಯತ್ಯಾಸ ಇದೆ ಈ 75 ವರ್ಷಗಳ ಹಾದಿ ಹೇಗಿತ್ತು ಅನ್ನುವಂತ ಒಂದು ಅವಲೋಕನ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅನ್ನುವಂತ ಕಾರ್ಯಕ್ರಮದ ಮೂಲಕವಾಗಿ ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ನಂದಕಿಶೋರ್ ಅವರು ಇದ್ದಾರೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಜಿಯೋಪೊಲಿಟಿಕ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ತಮ್ಮ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ ಮತ್ತು ಬಹಳ ಅನುಭವವನ್ನು ಹೊಂದಿರುವಂತ ಈ ವಿಚಾರದಲ್ಲಿ ಅಧಿಕಾರಯುತವಾಗಿ ಮಾತಾಡಬಲ್ಲಂತ ಒಬ್ಬ ವ್ಯಕ್ತಿ ನಮ್ಮ ಮಾಧ್ಯಮದಲ್ಲಿ ಇವತ್ತು ನಮ್ಮ ಜೊತೆಗೆ ಇರುವಂತದ್ದು ನಮ್ಮ ಸ್ಟುಡಿಯೋದಲ್ಲಿ ಇರುವಂತದ್ದು ಬಹಳ ಸಂತೋಷದ ವಿಷಯ ಸರ್ ಅನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸರ್ ನಮಸ್ತೆ ಥ್ಯಾಂಕ್ ಯು ನಮಸ್ತೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಿಮಗೂ ಸಹ ಸರ್ 75 ವರ್ಷಗಳು ಅನ್ನುವಂಥದ್ದು ಬಹಳ ಸುದೀರ್ಘವಾದಂತಹ ಹಾದಿ ಒಂದು ಹಂತಕ್ಕೆ ನಾವೆಲ್ಲ ಓದಿರೋ ಪ್ರಕಾರ 1947 ರಲ್ಲಿ ಭಾರತ ಜೀರೋದಿಂದ ಆರಂಭಿಸಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಅಲ್ಲಿಂದ ಇಷ್ಟು ಅಭಿವೃದ್ಧಿಯನ್ನು ಪಡ್ಕೊಂಡಿದೆ ಇವತ್ತು ಜಗತ್ತಿನಲ್ಲಿ ಭಾರತವನ್ನು ಬಹಳ ಗೌರವದಿಂದ ನೋಡುವಂಥ ಒಂದು ದಿನಗಳು ಬಂದಿದೆ 75 ವರ್ಷಗಳ ಹಾದಿ ನೀವು ನೋಡಿದ ಪ್ರಕಾರ ಒಂದು ಗ್ಲಾನ್ಸಲ್ಲಿ ಹೇಳುವುದಂತಾದರೆ ನಿಮಗೆ ಹೇಗೆ ಕಂಡಿತು ಸರ್ ಈ ದೇಶ 75 ವರ್ಷಗಳಲ್ಲಿ 75 ವರ್ಷಗಳಲ್ಲಿ ಒಂದು ಸ್ಪೆಷಾಲಿಟಿ ಹೇಳಬೇಕು ಅಂತಂದರೆ ಒಂದು ದೇಶವಾಗಿ ನಾವಿನ್ನೂ ಉಳಿದಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಯಾಕೆ ಅಂತ ಹೇಳಿದ್ರೆ 1947 ರಲ್ಲಿ ಬ್ರಿಟಿಷರು ಅರೆಮನಸ್ಸಿಂದನೇ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಆಗ ಅವರ ಪ್ರಕಾರ ಏನು ಅಂತ ಹೇಳಿದರೆ ಎಷ್ಟು ದಿವಸ ಹೀಗೆ ನಡೆಸ್ತಾರೆ ಇವರು ಎಷ್ಟು ದಿವಸವೂ ನಡೆಸುವುದಿಲ್ಲ ಮತ್ತೆ ಬಿದ್ದು ಮತ್ತೆ ಬ್ರಿಟಿಷರಂಥವರು ಅಥವಾ ಬ್ರಿಟಿಷರೇ ಬಂದು ನಮ್ಮನ್ನು ಆಳಲಿ ಅಂತ ಕೇಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಅನ್ನುವ ಒಂದು ವಿಚಾರಧಾರೆ ಅವರಲ್ಲಿತ್ತು ಹೇಗೆ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಆಫ್ರಿಕಾದಲ್ಲಿ ಆ ರೀತಿಯ ದೇಶಗಳನ್ನು ನೋಡಿದ್ರು ಏಷ್ಯಾದಲ್ಲಿ ಬೇರೆ ಬೇರೆ ದೇಶಗಳನ್ನು ನೋಡಿದ್ರು ಅವರು ಅಂದ್ಕೊಂಡ ಹಾಗೆ ಕೆಲವು ದೇಶಗಳು ಬಿದ್ದವು ಕೂಡ ಹಾಗಾಗಿ ನನಗೆ 75 ವರ್ಷಗಳ ಒಂದು ಸರ್ವೈವಲ್ ಏನು ಉಳಿದಿದ್ದೇವೆ ಅನ್ನೋದು ಮೊದಲನೇ ಸಾಧನೆ ಯಾರ ಹಂಗಿಗೂ ಬೀಳದೆ ಉಳಿದಿದ್ದೇವೆ ಅಂತಕ್ಕಂಥದ್ದು ಮೊದಲನೇ ಸಾಧನೆ ಎರಡನೇದಾಗಿ ನೋಡಬೇಕು ಅಂತ ಹೇಳಿದರೆ ನಾವು ನಿಧಾನ ಇರಬಹುದು ಆದರೆ ಒಂದು ಯಾವುದೇ ಏನು ಪ್ರೀ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇರ್ಬೋದು ಒಂದು ಪ್ರಜಾಪ್ರಭುತ್ವ ಇರಬಹುದು ಬೇರೆ ವಿಷಯಗಳಿರ್ಬೋದು ಇವುಗಳ ಯಾವುದರ ಎಕ್ಸ್ಪೀರಿಯೆನ್ಸ್ ಇಲ್ಲ ನಮಗೆ ನೀವು ಪ್ರಜಾಪ್ರಭುತ್ವ ಅನ್ನೋ ಒಂದು ವಿಷಯವನ್ನು ತಗೊಳ್ಳಿ ಡೆಮಾಕ್ರಸಿಯನ್ನು ನಮಗೆ ಯಾವುದೇ ಇಮಿಡಿಯೇಟ್ ರೆಸ್ಪಾನ್ಸ್ ಅಥವಾ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೂ ಇಲ್ಲ ನಾವೆಲ್ಲ ರಾಜರಿಂದ ಆಳಪಟ್ಟವರು ಅದಾದ ನಂತರ ಕೂಡ ಎಲ್ಲಿಯೂ ಸಿಸ್ಟಮ್ ಅಂತ ಇರಲಿಲ್ಲ ಅದಾದ ನಂತರ 400 ವರ್ಷಗಳ ಸುದೀರ್ಘವಾದ ಯುರೋಪಿಯನ್ರ ಒಂದು ಇಂಟರ್ವೆನ್ಷನ್ ಇವುಗಳೆಲ್ಲ ನೋಡಿದಾಗ ನೀವು ನಮ್ಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಆಸೆ ಪಟ್ಟು ನಾವು ಹೀಗೆ ಆಗಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಶುರು ಮಾಡಿದವರು ಹಾಗಾಗಿ ಆ ಡೆಮಾಕ್ರಸಿಯಾಗಿ ಉಳಿದಿದ್ದೇವೆ ಅಂತಕ್ಕಂಥ ನಮ್ಮದೇ ಒಂದು ಛಾಪು ಅದರಲ್ಲಿ ಬೇರೆ ಬೇರೆ ಕಡೆಯ ಡೆಮಾಕ್ರಸಿಗಳು ಹೇಗೆ ಅಂತ ಹೇಳಿದರೆ ಅವರು ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಬೇಕು ಅಂತ ಕಷ್ಟಪಟ್ಟು ಒಂದು ರೆವಲ್ಯೂಷನ್ ಮೂಲಕವೋ ಬೇರೆ ಯಾವುದೋ ರೀತಿಯ ಮೂಲಕ ಅದನ್ನು ಪಡ್ಕೊಂಡವರು ನಮ್ಮಲ್ಲಿ ಹಾಗೇನಿರಲಿಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟ ಪ್ರಜಾಪ್ರಭುತ್ವ ಬೇಕು ಅಂತಿರಲಿಲ್ಲ ಸ್ವದೇಶ ಬೇಕು ಮತ್ತು ಸ್ವದೇಶಿ ಆಳ್ವಿಕೆ ಬೇಕು ಅಂತಕ್ಕಂಥದ್ದು ಅದಷ್ಟೇ ಐಡಿಯಾ ಇದ್ದದ್ದು ಅದು ಯಾವ ರೀತಿಯ ಆಳ್ವಿಕೆ ಅದನ್ನು ನಾವು ಅದ್ರ ಬಗ್ಗೆ ಮಾತಾಡಿರಲಿಲ್ಲ ಹಾಗಾಗಿ ಡೆಮಾಕ್ರಸಿ ಒಂದು ಪ್ರಾಜೆಕ್ಟ್ ಅಲ್ಲ ನಮಗೆ ಪ್ರಜಾಪ್ರಭುತ್ವ ಪ್ರಾಜೆಕ್ಟ್ ಆಗಿರಲಿಲ್ಲ ಬಟ್ ಅದನ್ನು ತಗೊಂಡ್ವಿ ಅದಾದ ನಂತರ ಅದರ ಜೊತೆಯಲ್ಲಿ ಬೇರೆ ಬೇರೆ ವಿಷಯಗಳು ಬರಬೇಕಿತ್ತು ಅದನ್ನು ಮಾಡಿಕೊಂಡು 75 ವರ್ಷಗಳ ಸುದೀರ್ಘವಾಗಿ 75 ವರ್ಷಗಳನ್ನು ಸುದೀರ್ಘವಾಗಿ ನಾವು ಸಂಭಾಳಿಸಿದ್ದೇವೆ ಅಂತಕ್ಕಂಥದ್ದು ನನ್ನ ಸಬ್ಮಿಷನ್ ಒಂದು ದೇಶ ಆಗಿ ಉಳಿದಿರುವಂಥದ್ದೇ ಬಹಳ ದೊಡ್ಡ ವಿಚಾರ ಅನ್ನುವಂಥ ರೀತಿಯಲ್ಲಿ ಸರ್ ಹೇಳ್ತಾ ಇದ್ದಾರೆ ಬಹಳ ಅರ್ಥಪೂರ್ಣವಾದಂಥ ಒಂದು ಮಾತು ಸರ್ 75 ವರ್ಷಗಳು ಅಂತ ಬಂದಾಗ ಒಂದು ವಿಚಾರ ಬಹಳ ತಟ್ಟ ನೆನಪಿಗೆ ಬರುವಂಥದ್ದು ಭದ್ರತೆ ಈ ದೇಶದ ಭದ್ರತೆ ಅಂತ ನೋಡಿದಾಗ ಅದು ದೇಶದ ಒಳಗಿನ ಆಂತರಿಕ ವಿಚಾರಗಳು ಆಗಿರ್ಬೋದು ಬಾಹ್ಯ ಭದ್ರತೆಗಳ ವಿಚಾರದ ಈ ವಿಚಾರದಲ್ಲಿ ಭಾರತ ಎಷ್ಟು ಕೆಲಸ ಮಾಡಿದೆ ಅಂತ ಅನ್ನಿಸ್ತದೆ ಬಹಳವಾಗಿ ಯಾಕೆ ಅಂತ ಹೇಳಿದರೆ ಒಂದು ದೇಶವನ್ನು ಶುರು ಮಾಡುವಾಗಲೇ ನಿಮಗೆ ತೊಂದರೆ ಒಂದು ಪಾರ್ಟಿಷನ್ ಜೊತೆ ಶುರು ಮಾಡ್ತೇವೆ ಅದಾದ ನಂತರ
ಬಂಡಾಯ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ತೇವೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತವರು ಮತ್ತೆ ಮತ್ತೆ ಎಲ್ಲಗಳನ್ನು ತಗೊಂಡು ಬರ್ತಾರೆ, ಹೈದರಾಬಾದ್ ಇರ್ಬೋದು, ಜುನಾಗಢ್ ಇರ್ಬೋದು, ಎಲ್ಲವನ್ನ ತರ್ತಾರೆ. ಬಟ್ ಕಾಶ್ಮೀರ ಒಂದು ಸಮಸ್ಯೆ ಆಗುಳಿಯುತ್ತೆ. ಹಾಗಾಗಿ ಅದಕ್ಕೆ ಬೇರೆ ಬೇರೆಯವರ ಇಂಟ್ರೆಸ್ಟ್ ಇತ್ತು, ಅದರ ಜೊತೆಯೇ ಶುರು ಮಾಡಿದ್ವಿ. ಆ ಸಮಸ್ಯೆಯನ್ನು ಇನ್ನೂ ಜೊತೆಯಲ್ಲಿ ನಡೆಸ್ಕೊಂಡು ಅದಕ್ಕೆ ಏನೋ ಒಂದು ಚಿಕ್ಕ ಸೊಲ್ಯೂಷನ್ ಅಂತ ಕಂಡುಕೊಂಡು ಮಾಡುವಾಗ ನಾರ್ತ್ ಈಸ್ಟ್ನಲ್ಲಿ ಸಮಸ್ಯೆ ಶುರುವಾಯಿತು. ನಮಗೆ ಪ್ರತ್ಯೇಕ ರಾಷ್ಟ್ರದ ಒಂದು ಧ್ವನಿ ಇರಬಹುದು, ಬೇರೆ ಬೇರೆ ರಾಜ್ಯಗಳು ಏನು ಲಿಂಗ್ವಿಸ್ಟಿಕ್ ಸ್ಟೇಟನ್ನು ಕೇಳಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಎಲ್ಲ ಕಡೆಯಿಂದ ಎಲ್ಲೋ ಒಂದು ರೀತಿಯ ಬಂಡಾಯ ಅಂತಕ್ಕಂಥದ್ದು ಒಂದು ಸ್ವೇಚ್ಛೆ ಎಲ್ಲರಲ್ಲಿ ಬಂದಿತ್ತು. ಎಲ್ಲರಿಗೂ ನಮಗೆ ಆದಂಥ ಒಂದು ಐಡೆಂಟಿಟಿ ಬೇಕು, ನಾವೇ ನಮ್ಮನ್ನು ಆಳ್ಕೊಳ್ಬೇಕು ಅಂತಕ್ಕಂಥ ಅದನ್ನೆಲ್ಲ ಮೆಟ್ಟಿ ನಿಂತು ಉಳ್ಕೊಳ್ಳುವುದರ ಜೊತೆಗೆ 48ರಲ್ಲಿ ಒಂದು ಯುದ್ಧ, 62ರಲ್ಲಿ ಒಂದು ಹೀನಾಯನ ಸೋಲು ನಮಗೆ ಚೈನಾದ ಜೊತೆಯಲ್ಲಿ, ಅದಾದ ನಂತರ 65ರಲ್ಲಿ ಯುದ್ಧ, 71ರಲ್ಲಿ ಯುದ್ಧ, ಮತ್ತು 99ರಲ್ಲಿ ಕಾರ್ಗಿಲ್. ಅದು ಯುದ್ಧವೂ ಅಲ್ಲ, ಜೊತೆಗೆ ಒಂದು ಚಿಕ್ಕ ಕಾನ್ಫ್ಲಿಕ್ಟು ಅಲ್ಲ, ಹಾಗಾಗಿ ಇನ್ ಬಿಟ್ವೀನ್ ಅದನ್ನು ಅಂತ ಹೇಳ್ಬೋದು. ಆ ರೀತಿ ಅಷ್ಟು ಕಷ್ಟಪಟ್ಟು ಇವೆಲ್ಲದರ ಜೊತೆಯಲ್ಲಿ ಭಯೋತ್ಪಾದನೆ, ಟೆರರಿಸಮ್ ಒಂದು ಎಕ್ಸ್ಟ್ರಾ ಪ್ಯಾಕೇಜಾಗಿ ನಮಗೆ ಬಂದಂಥದ್ದು, ಇವರ ವಿಕ್ಟಿಮ್ ಆಫ್ ಟೆರರಿಸಮ್ ಅದು ಬಂದಂಥದ್ದು. ಹಾಗಾಗಿ ಎಲ್ಲ ವಿಷಯದಲ್ಲೂ ಕೂಡ ಏನು ಅದರಲ್ಲಿ ಒಂದು ಸೆಸೆಷನಿಸ್ಟ್ ಮೂಮೆಂಟ್ ಇರ್ಬೋದು, ಸೆಪರೇಟಿಸ್ಟ್ ಮೂಮೆಂಟ್, ಇನ್ಸರ್ಜೆನ್ಸಿ, ಇದರ ಜೊತೆಯಲ್ಲಿ ಒಳಗೆ ಸಾಕಾಗ್ತಿಲ್ಲ ಅಂತ ಹೇಳಿ ನಮಗೆ ರೆಡ್ ಕಾರಿಡಾರ್ಗಳು, ನಕ್ಸಲಿಸಮ್ ಹಾಗೆ ಬಂದದ್ದು. ಹಾಗಾಗಿ ಬಹಳ ಸಮಸ್ಯೆಗಳು ಬಂದರೂ ಸಹ ಆಯಾ ಸಮಯಕ್ಕೆ ಬೇಕಾದ ಆಯಾಮಗಳನ್ನು ತಗೊಂಡು ಹೇಗೂ ಒಂದು ರಾಷ್ಟ್ರವಾಗಿ ಭದ್ರತೆ ವಿಷಯದಲ್ಲಿ ಅಟ್ಲೀಸ್ಟ್ ನಾನು ನೀವು ಇಲ್ಲಿ ಕೂತ್ಕೊಂಡು ನಾಳೆ ಬೆಳಿಗ್ಗೆ ಏನು ಅನ್ನುವ ಯೋಚನೆಯ ಪರಿಸ್ಥಿತಿ ಇಲ್ಲ ನಮಗೆ. ಈಗ ನೋಡಿ ನೀವು ನಮ್ಮ ವೆಸ್ಟ್ ಏಷ್ಯಾ ಅಂತ ಹೇಳಿದರೆ ನಮ್ಮ ಗಲ್ಫ್ ಇವುಗಳೆಲ್ಲ ನೋಡ್ಕೊಳ್ಳಿ, ನಮ್ಮ ಪಕ್ಕದ ಅಫ್ಘಾನಿಸ್ತಾನೇ ನೋಡ್ಕೊಳ್ಳಿ, ನಮ್ಮ ಸೌತ್ ಏಷ್ಯಾದಲ್ಲಿ ಇರತಕ್ಕಂಥ ಒಂದು ರಾಷ್ಟ್ರ, ಅವ್ರಿಗೆ ಯಾರಿಗೂ ಸಹ ಯಾವುದೇ ಭದ್ರತೆಯೇ ಇಲ್ಲ, ನಾಳೆ ಬೆಳಿಗ್ಗೆ ಏನು ಅಂತ ಸಹ ಅವ್ರಿಗೆ ಗೊತ್ತಿಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ. ಅದೇ ವಿಷಯ ಇರ್ಬೋದು, ನೀವು ಪಕ್ಕದಲ್ಲಿ ಬಾಂಗ್ಲಾದೇಶ್ ತೊಗೊಳ್ಳಿ, ಶ್ರೀಲಂಕಾ ತೊಗೊಳ್ಳಿ, ನೇಪಾಳ ತೊಗೊಳ್ಳಿ. ನೇಪಾಳದೆಲ್ಲ ವಿಷಯ ಮಾತಾಡುವ ಹಾಗೆ ಇಲ್ಲ, ಯಾಕೆಂತೇಳಿದ್ರೆ ಅವರ ಭದ್ರತೆ ವಿಷಯ ಹೇಗಿದೆ ಅಂತ ಹೇಳಿದರೆ, ಇವತ್ತು ನಾನು ಸೆಮಿಸ್ಟರ್ನಲ್ಲಿ ಟೀಚ್ ಮಾಡುವಾಗ ಈ ರೀತಿಯ ಒಬ್ಬ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಎಕ್ಸಾಮಿಗೆ ಬರುವಾಗ ಇನ್ನೊಬ್ಬ ಪ್ರೈಮ್ ಮಿನಿಸ್ಟರ್ ಅಂತ. ಸೊ ಆ ರೀತಿಯ ಪರಿಸ್ಥಿತಿಯಲ್ಲಿ ಇರುವಾಗ ಇವರುಗಳೆಲ್ಲರುಗಳ ಮಧ್ಯದಲ್ಲಿ ಒಂದು ಒಂದು ಲೀಡರಾಗಿ ರೈಟ್ ಆ ಒಂದು ಲೀಡರಾಗಿ ಉಳಿದು ಆ ಭದ್ರತೆ ಅನ್ನೋದಕ್ಕೆ ಓಕೆ ಇಂಡಿಯಾನ ನೋಡ್ಬೋದು, ತಮ್ಮನ್ನು ಹೇಗೆ ತಾವು ಕಾಯ್ಕೊಂಡಿದ್ದಾರೆ ಅಂತ ಹೇಳೋ ಮಟ್ಟಿಗೆ ಮಾಡಿದ್ದೇವೆ. ಬಟ್ ಎಷ್ಟೋ ಡೆವಲಪ್ಡ್ ರಾಷ್ಟ್ರಗಳ ಹಾಗೆ ಆ ಮಟ್ಟಕ್ಕೆ ಮಾಡಿದ್ದೇವೆ ಅಂತ ಕೇಳಿದಾಗ ಕೆಲವು ಸಮಸ್ಯೆಗಳಿರಬಹುದು. ಬಟ್ ನಮಗೆ ಆದಂಥ ಪರಿಸ್ಥಿತಿ, ನಾವು ಇರತಕ್ಕಂಥ ಒಂದು ಎನ್ವಿರಾನ್ಮೆಂಟ್ ಇರ್ಬೋದು, ನಮ್ಮ ಸುತ್ತ ಇರತಕ್ಕಂಥ ಏನು ಶತ್ರುಗಳಿರಬಹುದು, ಇವುಗಳೆಲ್ಲ ನೋಡಿದಾಗ ಎಷ್ಟೋ ಮಟ್ಟಿಗೆ ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ನಮ್ಮ ಭಾರತದ ಬೇರೆ ರಾಷ್ಟ್ರಗಳ ಜೊತೆಗಿನ ಸಂಬಂಧ, ಸೌಹಾರ್ದ ಸಂಬಂಧಗಳಾಗಿರ್ಬೋದು ಅಥವಾ ಕೊಡುಕೊಳ್ಳುವಿಕೆ ವಿಚಾರಗಳಲ್ಲಾಗಿರ್ಬೋದು, ನಾವು ತಾಂತ್ರಿಕವಾಗಿ ಇನ್ನೊಂದು ಯಾವುದರಲ್ಲೂ ಬೆಳಿಲಿಕ್ಕೆ ಇನ್ನೊಂದು ದೇಶದ ಸಹಕಾರ ಪಡ್ಕೊಂಡಾಗಿರ್ಬೋದು, ಈ ಎಲ್ಲ ನಿಟ್ಟಿನಲ್ಲಿ ಭಾರತ ಎಷ್ಟು ಕೆಲಸ ಮಾಡಿದೆ ಸರ್ 25 ವರ್ಷಗಳ? ಮೊದಲನೇದಾಗಿ ಭಾರತವನ್ನು ನಾವು ಒಂದು ನಾರ್ಮಲ್ ಒಂದು ರಾಷ್ಟ್ರ ಅನ್ನೋದಕ್ಕಿಂತ ರಾಷ್ಟ್ರ ದೇಶ ಎರಡು ಬೇರೆ ವಿಷಯಗಳಾದ್ರಿಂದ ರಾಷ್ಟ್ರ ಅಂತಕ್ಕಂಥ ಇಟ್ಸ್ ಅ ಕಲ್ಚರಲ್ ನೋಷನ್. ದೇಶ ಅಂತ ಹೇಳಿದಾಗ ಇಟ್ ಈಸ್ ಲೈಕ್ ಎನಿ ಅದರ್ ಸ್ಟೇಟ್ ಹ್ಯಾವಿಂಗ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಇರ್ತಕ್ಕಂಥದ್ದು, ಒಂದು ಲೀಗಲ್, ಇನ್ನೊಂದು ಕಲ್ಚರ್. ಹಾಗೆ ನೋಡುವಾಗ ನಮ್ಮ ದೇಶದ ಅತಿ ಏನು ಮುಖ್ಯವಾದಂಥ ವಿಷಯ ಜೊತೆಗೆ ಅಷ್ಟೇ ಸ್ಟ್ರಾಂಗ್ ನೋಷನ್ ಏನು ಅಂತ ಹೇಳಿದರೆ ವಿ ಆರ್ ಅ ಸಿವಿಲೈಸೇಷನಲ್ ಸ್ಟೇಟ್. ನಮಗೆ ಒಂದು ನಮ್ಮದೇ ಆದಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಎಲ್ಲಿಯೂ ಸಹ ನೀವು ಫಾರಿನ್ ಪಾಲಿಸಿ ಅಂತ ಒಂದು ವಿಷಯವನ್ನು ತಗೊಂಡಾಗ ಎಲ್ಲಿಯೂ ಸಹ ಭಾರತವನ್ನು ಒಂದು ದಬ್ಬಾಳಿಕೆ ಮಾಡುವ ದೇಶ ಅಂತ ಉಲ್ಲೇಖವೇ ಇಲ್ಲ. ಈಗ ನೋಡಿ, ನಾವು ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ತೇವೆ. ಸೌತ್ ಈಸ್ಟ್ ಏಷ್ಯಾದಲ್ಲಿ ನಮ್ಮ ಇನ್ಫ್ಲುಯೆನ್ಸ್ ತುಂಬ ಇದೆ. ಅಲ್ಲಿ ನಮ್ಮ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಬೇರೆ ವಿಷಯಗಳಿರ್ಬೋದು, ಎಲ್ಲದರಲ್ಲಿ ಸಹ ಥೈಲೆಂಡಿಂದ ಹಿಡಿದು ಕಂಬೋಡಿಯಾದ ಲಾವೋಸ್ನವರೆಗೆ ಎಲ್ಲ ಕಡೆ ಇದೆ. ಯಾವುದೇ ರಾಷ್ಟ್ರದಲ್ಲಿ ಸಹ ಈ ಆಸಿಯಾನ್ ರಾಷ್ಟ್ರಗಳಲ್ಲಿ ಅವರ ಚರಿತ್ರೆಯ ವಿಷಯದಲ್ಲಿ ಎಲ್ಲಿಯೂ ಒಂದೇ ಒಂದು ನೆಗೆಟಿವ್ ಉಲ್ಲೇಖ ಇಲ್ಲ ಭಾರತದ ಬಗ್ಗೆ. ಇಟ್ ವಾಸ್ ಅ ಬುಲ್ಲಿ ಅಂತ ಹೇಳುವ ಮಾತಿಲ್ಲ. ಈಚೆ ನೋಡಿ ನೀವು ಅಫ್ಘಾನಿಸ್ತಾನದ ಕಂದಹಾರದವರೆಗೆ, ಅಲ್ಲಿಯವರೆಗೆ ಕನಿಷ್ಕ ಹೋಗಿದ್ದ. ನಾವು ಮೈಥಾಲಜಿಗೆ ಹೋಗೋದು ಬೇಡ, ಬಟ್ ನಾರ್ಮಲ್ ನಮಗೆ ತಿಳಿದಿರುವ ಹಿಸ್ಟ್ರಿಯಲ್ಲಿ ನೋಡಿದಾಗ ನೀವು ಅಲ್ಲಿಯವರೆಗೆ ಹೋಗಿದ್ದ ಕನಿಷ್ಕ. ಹಾಗೇ ಬಮಿಯನ್ ಬುದ್ಧಿಸ್ಟ್ ಸ್ಟ್ಯಾಚ್ಯೂಗಳು ಯಾವುದನ್ನು ತಾಲಿಬಾನ್ ಹಾಳು ಮಾಡ್ತಾ ಆ 96ರಿಂದ 2001ರವರೆಗೆ ಆ ಸಮಯದಲ್ಲಿ ಅಲ್ಲಿ ಏನು ಆ ಸ್ಟ್ಯಾಚ್ಯೂಗಳನ್ನೆಲ್ಲ ಬಿಲ್ಡ್ ಮಾಡಿದವರು ಕನಿಷ್ಕ. ಅಲ್ಲಿಯೂ ಸಹ ಯಾವುದೇ ಉಲ್ಲೇಖ ಇಲ್ಲ. ಅದೇ ಪರ್ಷಿಯನ್ರ ಬಗ್ಗೆ ಇರ್ಬೋದು,
ಸೆಂಟ್ರಲ್ ಏಷ್ಯಾದವರ ಬಗ್ಗೆ ಇರ್ಬೋದು, ಮಂಗೋಲ್ಸ್ ಬಗ್ಗೆ ಇರ್ಬೋದು, ಇವರ ಬಗ್ಗೆ ಎಲ್ಲ ಒಂದು ನೆಗೆಟಿವ್ ಅಭಿಪ್ರಾಯಗಳಿದ್ರು ಸಹ ಭಾರತೀಯರನ್ನ ಯಾವುದೇ ಚರಿತ್ರೆಯಲ್ಲಿ ದಬ್ಬಾಳಿಕೆ ಮಾಡಿದವರು ದುಷ್ಟರು ಅಂತ ಉಲ್ಲೇಖ ಇಲ್ಲ. ಅದು ದೇಶದ ಬಹಳ ಮುಖ್ಯವಾದಂಥ ಒಂದು ಸ್ಟ್ರೆಂತ್. ಅದು ಅದಾದ ನಂತರ 47ರಲ್ಲಿ ಸಹ ಒಳ್ಳೆ ಲೀಡರ್ಶಿಪ್ ನೆಹರು ಅವರು ನೋಡ್ಬೋದು, ಒಂದು ತುಂಬ ಡಿಪ್ಲೊಮ್ಯಾಟಿಕ್ ಪರ್ಸನ್, ಒಂದು ಚರಿಸ್ಮಾ ಇರತಕ್ಕಂಥ ಒಬ್ಬ ವ್ಯಕ್ತಿ, ಜೊತೆಗೆ 16 ಜನ ಒಳ್ಳೆಯವರ ಜೊತೆಯಲ್ಲಿದ್ದವರು. ಇವರ ಜೊತೆಯಲ್ಲಿ ಒಂದು ವಿಷನ್ ಇಟ್ಕೊಂಡು ಬೇರೆ ದೇಶಗಳ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡ್ರು. ನಮಗೆ ಹೇಗಿತ್ತು ಅಂತ ಹೇಳಿದರೆ, ನಮಗೆ ಈಚೆಗೆ ಬರೀ ಯುದ್ಧ ಏನು ನ್ಯಾಷನಲ್ ಸೆಕ್ಯೂರಿಟಿ ಈ ವಿಷಯಗಳನ್ನು ಮಾತ್ರವಲ್ಲದೆ ನಮಗೆ ಬಾಕಿ ಬೇರೆ ರೀತಿಯಲ್ಲಿ ಕೂಡ ನಮಗೆ ಬೇಕು ಅನ್ನುವ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಾವು ಈಚೆ ಸೋವಿಯತ್ ಯೂನಿಯನ್ ಅಂತ ಹೇಳಿದರೆ ರಷ್ಯಾದ ಕಡೆಗೂ ಹೋಗಲಿಲ್ಲ, ಅಮೆರಿಕನ್ರ ಕಡೆಗೂ ಹೋಗಲಿಲ್ಲ, ಇಬ್ಬರಿಗೂ ಒಳ್ಳೆಯವರಾಗಿರಬೇಕು ಅಂತ ಯೋಚನೆ ಮಾಡಿದೆ. ಕೆಲವರು ಹೇಳ್ಬೋದು ಇಬ್ಬರ ಸೈಡಿಗೆ ಹೋಗದೆ ನಾವು ಬಹಳವನ್ನು ಕಳ್ಕೊಂಡ್ವಿ ಅಂತ ಹೇಳ್ಬೋದು, ಬಟ್ ಭಾರತಕ್ಕೆ ತನ್ನದೇ ಆದ ಒಂದು ಛಾಪನ್ನು ಮೂಡಿಸ್ಬೇಕು ಫಾರಿನ್ ಪಾಲಿಸಿಯಲ್ಲಿ, ಬೇರೆ ರಾಷ್ಟ್ರಗಳ ಜೊತೆ ಒಂದು ಸಂಬಂಧದಲ್ಲಿ ತನ್ನದೇ ಆದ ಛಾಪ್ ಮೂಡಿಸ್ಬೇಕು. ಅದು ಯುನೈಟೆಡ್ ನೇಷನ್ಸ್ ಇರ್ಬೋದು, ಎಲ್ಲಿಯೂ ಸಹ ಒಂದು ನಾರ್ಮ್ ಸೆಟ್ಟಿಂಗ್ ಅಂತ ನಾವೇನು ಹೇಳ್ತೇವೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ, ಒಂದು ಒಂದು ಮೌಲ್ಯ ಅನ್ನೋ ಒಂದು ವಿಷಯವನ್ನು ಯಾವಾಗಲೂ ಕೊಡಬೇಕು ಅನ್ನೋ ಒಂದು ಆದರ್ಶ ಭಾರತಕ್ಕೆ. ಹಾಗೆ ನೋಡಿದಾಗ ಸಹ ಯಾವುದೇ ಭಾಗದಲ್ಲಿ ಇವತ್ತಿನ ಪ್ರಸಕ್ತ ರಾಜಕಾರಣದಲ್ಲಿ ನೀವು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾರತವನ್ನು ಏನು ಒಂದು ಹಾಳು ಮಾಡ್ತಾ ಇರತಕ್ಕಂಥ ಒಂದು ದೇಶ, ಕೆಟ್ಟ ದೇಶ ಅಂತ ಹೇಳೋದು ಬಹಳ ಕಮ್ಮಿ. ಎಲ್ಲರೂ ಒಂದು ರೆಸ್ಪೆಕ್ಟ್ ಮಾಡ್ತಾರೆ ಅಂತ, ಏನೂ ಇಲ್ಲದೆ ಇಷ್ಟು ವರ್ಷಾಂತರಗಳು ಬೇರೆಯವರಿಂದ ಲೂಟಿ ಮಾಡಿದರೂ ಸಹ ಹೀಗಿದ್ದಾರೆ ಅನ್ನೋ ಒಂದು ರೆಸ್ಪೆಕ್ಟ್. ಹಾಗೆ ನೋಡಿದಾಗ ಸಹ ಸಂಬಂಧಗಳು ಒಳ್ಳೆ ಮಟ್ಟಕ್ಕೆ ಇವೆ. ಅವಾಗ ಇಮಿಡಿಯೇಟಾಗಿ ಕೇಳ್ಬೋದು ಯಾರಾದರೂ, ಹಾಗಿದ್ದರೆ ನಮ್ಮ ಸುತ್ತಮುತ್ತಲದ್ದೇ ಹೇಳಿ ನೋಡುವ, ಪಾಕಿಸ್ತಾನದ ಜೊತೆ ಏನಾಗಿದೆ, ನೇಪಾಳ ಜೊತೆ ಏನಾಗಿದೆ, ಶ್ರೀಲಂಕಾದ ಜೊತೆ ಏನಾಗಿದೆ, ಬಾಂಗ್ಲಾದೇಶ ಜೊತೆ ಏನಾಗಿದೆ ಅಂತ ಈ ಪ್ರಶ್ನೆಗಳನ್ನು ಕೇಳಬಹುದು. ಇವತ್ತು ಅಂತಲ್ಲ, ಚಾಣಕ್ಯನ ಸಮಯದಿಂದ ಕೂಡ ನೀವು ನೋಡ್ಬೋದು, ಯಾವಾಗಲೂ ಹೇಳ್ತಾನೆ ನಿಮ್ಮ ನೆರೆಹೊರೆಯವರು ನಿಮಗೆ ಯಾವತ್ತೂ ಒಳ್ಳೆಯವರಾಗಿರುವುದಿಲ್ಲ ಅಂತ ಚಾಣಕ್ಯ ಹೇಳ್ತಾನೆ. ನೀವು ಎಷ್ಟೇ ಮಾಡಿ ಅವರಿಗೆ, ಎಷ್ಟೇ ಮಾಡಿದರೂ ಸಹ ಅವ ನನ್ನ ಪಕ್ಕದಲ್ಲಿದ್ದು ನನಗಿಂತ ಚೆನ್ನಾಗಿದ್ದಾನೆ ಅನ್ನುವ ಒಂದು ನೋವಿರ್ತದೆ ಅಂತ. ಅದು ಸ್ವಲ್ಪ ದೂರದವನು ನಮ್ಮನ್ನು ನೋಡಿ ಇದು ಮಾಡ್ತಾನೆ, ಆಹಾ ಮಾಡ್ತಾ ಇದ್ದಾರೆ ಇವ್ರು ಹೀಗಿದ್ದಾರೆ ಅಂತ. ಹಾಗಾಗಿ ನಾವು ಎಷ್ಟೇ ಮಾಡಿದರೂ ಸಹ ನೆರೆಹೊರೆಯವರಿಗೆ ಅಥವಾ ಎಷ್ಟೆಷ್ಟು ಹೇಳಿಕೊಂಡರೂ ಸಹ ನಮ್ಮನ್ನು ಆ ಮಟ್ಟಕ್ಕೆ ಅವರು ಒಪ್ಕೊಳ್ಳುವ ಸಾಧ್ಯತೆಗಳು ಬಹಳ ಕಮ್ಮಿ. ಹಾಗಂತ ಹೇಳಿ ನಾವು ಏನು ಮಾಡದೇ ಇರಬೇಕಾ ಅಂತ ಹೇಳಿದರೆ ಸಂಬಂಧಗಳಲ್ಲಿ ಖಂಡಿತ ಇಲ್ಲ. ನಮಗೆ ಇರತಕ್ಕಂಥ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಇರ್ಬೋದು, ನಮ್ಮ ಸೈಜ್ ಇರಬಹುದು, ಎಲ್ಲ ವಿಷಯದಲ್ಲಿ ನೋಡಿದಾಗ ಒಂದು ಹಿರಿಯ ಅಣ್ಣನಾಗಿ ಇರಬೇಕು. ಆ ಹಿರಿಯ ಅಣ್ಣನಾಗಿ ಇರುವ ಪ್ರಯತ್ನವನ್ನಂತೂ ಭಾರತ ಮಾಡ್ತಾ ಇದೆ. ಸೊ ಮತ್ತೆ ಒಂದು ದೇಶ ಅಂತ ಬಂದಾಗ, ಅಫ್ಕೋರ್ಸ್ ಯುದ್ಧ ಈ ಎಲ್ಲದ ಜೊತೆಗೇನೆ ಆ ದೇಶವನ್ನು ಕಟ್ಟುವಂಥ ಕೆಲಸ ಅಂತ ಬಂದಾಗ ಆರ್ಥಿಕತೆ ಬಹಳ ದೊಡ್ಡ ಪಾತ್ರವನ್ನು, ಭಾರತವನ್ನು ನೀವು ನೋಡಿದಂಥ ರೀತಿಯಲ್ಲಿ ಬಹುಶಃ ನಮಗೆ ಆರ್ಥಿಕತೆ ವಿಚಾರದಲ್ಲಿ ಹೆಚ್ಚು ನೆನಪಿರುವಂಥದ್ದು ಬಹುಶಃ ಒಂದಿಷ್ಟು ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು, ನಂತರ 91ರ ಉದಾರೀಕರಣದ ನೀತಿಗಳಾಗಿರ್ಬೋದು. ಸೊ ಆರ್ಥಿಕವಾಗಿ ಭಾರತ ಎಷ್ಟು ಸದೃಢವಾಗಿ ಬೆಳೀತಾ ಬಂದಿದೆ? ಮೊದಲಿನ ವರ್ಷಗಳಲ್ಲಿ ನಾವು ಸ್ವಲ್ಪ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ ರೊಮ್ಯಾಂಟಿಸಿಸಮ್ ಅಂತ. ಎಲ್ಲಿಯೂ ನಾವು ಒಂದು ಯಾವುದೋ ಒಂದು ಮೌಲ್ಯವನ್ನು ಹಿಡ್ಕೊಂಡು ಅದಕ್ಕೆ ಒಂದು ಚಿಕ್ಕ ಐಡಿಯಾಲಜಿಕಲ್ ಲೇಪನವನ್ನು ಇಟ್ಟು ಸ್ವಲ್ಪ ಬೇರೆಯವರನ್ನ ಎಲ್ಲಿಂದಲೋ ಒಂದು ಇಸಮ್ಮನ್ನು ತಗೊಂಡು ಅದನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ವಿ ಅಂತ ಅನಿಸತ್ತೆ. ಆ ಸಮಯಕ್ಕೆ ಅದು ನೆಸೆಸಿಟಿ ಇತ್ತು, ಬಟ್ ಬೇರೆ ರೀತಿ ಕೂಡ ಮಾಡ್ಬೋದಿತ್ತು. ಒಂದು ವೆಲ್ಫೇರ್ ಸ್ಟೇಟ್ ಆಗಿ ಈಗ 91ರ ನಂತರವೂ ಸಹ ಭಾರತ ಮಾಡಿದೆ ಅಂದಾಗ ಆಗಲೂ ಸಹ ಮಾಡ್ಬೋದಿತ್ತು ಅನ್ನೋ ಒಂದು ಮಾತು. ಹಾಗಾಗಿ ಅದು ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಇರಬಹುದು, ಮತ್ತೊಬ್ಬರಲ್ಲಿ ಕೆಲವರಿಗೆ ನೆಹರು ಅವರು ತೆಗೆದುಕೊಂಡಂಥ ಒಂದು ನಿರ್ಣಯ ಅಷ್ಟು ಹಿಡಿಸ್ಲಿಲ್ಲ. ಸೋಷಿಯಲಿಸಮ್ ವಿತ್ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಅಂತ ಹೇಳಿದಾಗ ಅವ್ರಿಗೆ ಅಷ್ಟು ಹಿಡಿಸ್ಲಿಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕೋಸ್ಕರ ಪ್ರೈವೇಟ್ ಪ್ಲೇಯರ್ಸನ್ನು ಯಾಕೆ ನಾವು ತುಳಿಬೇಕು, ಹಾಗಾಗಿ ಎಲ್ಲವನ್ನು ದೇಶವೇ ಮಾಡುತ್ತೆ, ಎಲ್ಲವನ್ನು ಸರ್ಕಾರವೇ ಮಾಡುತ್ತೆ ಅಂತ ಇವತ್ತು ನೀವು ನೋಡಿರ್ಬೋದು. ಎಲ್ಲ ಹೆಚ್ಚಿನ ವಿಶ್ಲೇಷಕರು ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ಸಿವಿಕ್ ಸೆನ್ಸ್ ಮತ್ತೊಂದೆಲ್ಲ ಇರುವಾಗ ಎಲ್ಲವನ್ನು ಗೌರ್ಮೆಂಟ್ ಮಾಡಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಆಗ ಅದು ಕಮ್ಮಿ ಆಗ್ತಿತ್ತೇನೋ ಅಂತ ಒಂದು ಐಡಿಯಾ ನಾವು ಓಪನ್ ಅಪ್ ಮಾಡಿಕೊಂಡು ಬಿಗಿನಿಂಗಿಂದನೇ ವೆಲ್ಫೇರ್ ಸ್ಟೇಟಾಗೇ ಉಳ್ಕೊಂಡು ನಾವು ಜನಗಳಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು, ಬಟ್ ಅದೇ ರೀತಿ ಪ್ರೈವೇಟ್ ಪಾರ್ಟ್ನರ್ಸ್ ಇರ್ಬೋದು, ಪ್ರೈವೇಟ್ ಪ್ಲೇಯರ್ಸ್ ಇರ್ಬೋದು, ಇವರನ್ನು ತಡೆ ಹಿಡಿದು ಏನು ನಮ್ಮ ಎಕಾನಮಿಯನ್ನು ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಧೋರಣೆ ಬಿಟ್ಟಿದ್ದಿದ್ರೆ ನನ್ನ ಪ್ರಕಾರ ಚೆನ್ನಾಗಾಗ್ತಿತ್ತೇನು ಅಂತ. 91ರ ನಂತರದ ಬದಲಾವಣೆ ನೀವು ನೋಡಿದ್ರೆ, 91ರ ಬದಲಾವಣೆಗೆ ರುವಾರಿ ಅದರ ಹರಿಕಾರ ಪಿ ವಿ ನರಸಿಂಹರಾವ್ ಚಾಣಾಕ್ಷ. ನನ್ನ ಪ್ರಕಾರ ಭಾರತ ಕಂಡ ಒಬ್ಬ ಅತಿ ಶ್ರೇಷ್ಠ ನಾಯಕ ಆತ, ಅಂಥ ಒಂದು ಜೀನಿಯಸ್.
17 ಭಾಷೆಗಳನ್ನು ತನ್ನ ಮಾತೃಭಾಷೆಯಾಗಿ ಮಾತಾಡುವ ಶಕ್ತಿ ಇದ್ದಂಥ ವ್ಯಕ್ತಿ, ಜೊತೆಗೆ ಬೇರೆ ಬೇರೆ ಮಟ್ಟದಲ್ಲಿ ಜನಗಳ ಜೊತೆ ಕೆಲಸ ಮಾಡಿ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಫಾರಿನ್ ಮಿನಿಸ್ಟರ್ ಆಗಿ ಎಲ್ಲ ಮಟ್ಟದಲ್ಲಿ ಇದ್ದು ಸಿಸ್ಟಮನ್ನು ಬಹಳವಾಗಿ ತಿಳಿದುಕೊಂಡಂಥ ವ್ಯಕ್ತಿ. ಆ ವ್ಯಕ್ತಿ ಬಹಳ ಕ್ಲಿಷ್ಟಕರವಾದ ಸ್ಥಿತಿಯಲ್ಲಿರ್ತಾರೆ. ಹೇಗೆಂದರೆ ಅವರ ಪಕ್ಷದ ಮೊದಲ ರುವಾರಿ ಆದಂಥ ನೆಹರೂರವರು ಮಾಡಿರ್ತಕ್ಕಂಥ ಸಿಸ್ಟಮ್ ಸೋಷಿಯಲಿಸಮ್, ಅದರ ಜೊತೆಗೆ ಆ ಸಿಸ್ಟಮನ್ನು ಬಿಡಬೇಕು ಅಂತ ಹೇಳಿದರೂ ಸಹ ನಿಮ್ಮನ್ನು ಪಕ್ಷದ ಒಳಗೆ ನಿಮಗೆ ತೊಂದರೆ ಆಗ್ಬೋದು, ಎಲ್ಲ ಹೇಳ್ಬೋದು ಅಂತ ಇವರು ಬಿಡ್ತಾ ಇದ್ದಾರೆ, ದಾರಿಯಿಂದ ಬೇರೆ ಹೋಗ್ತಾ ಇದ್ದಾರೆ ಅಂತ ಅದನ್ನೂ ಇದು ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿರುವವರನ್ನ ಕನ್ವಿನ್ಸೂ ಮಾಡಿಕೊಂಡು ಕೋಲಿಷನ್ ನೋಡಿ, ಎಲ್ಲ ಕೋಲಿಷನ್ಗಳನ್ನು ನೀವು ನೋಡಿದರೂ ಸಹ ಅತಿ ತೊಂದರೆಗೆ ಒಳಪಡದೆ 5 ವರ್ಷಗಳನ್ನು ಸುದೀರ್ಘವಾಗಿ ತೊಂದರೆಗಳಿಲ್ಲದೆ ಕಂಪ್ಲೀಟ್ ಮಾಡಿದಂಥವೇ ಚಾಣಾಕ್ಷ ಪಿ ವಿ ನರಸಿಂಹರಾವ್. ಹೆಚ್ಚಿನ ಸ್ಟೂಡೆಂಟ್ಸ್ಗೆ ಇವತ್ತು ಸಹ ಗೊತ್ತಿಲ್ಲ ಅದು ಒಂದು ಕೋಲಿಷನ್ ಗೌರ್ಮೆಂಟ್, ಎಲ್ಲರ ಮನಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಫುಲ್ ಫ್ಲೆಜ್ಡ್ ಮೆಜಾರಿಟಿ ಇದ್ದು ನಡೆಸಿದಂಥ ಗೌರ್ಮೆಂಟ್ ಅಂತ. ಯಾಕೆಂದರೆ ನರಸಿಂಹರಾವ್ನ ಯಾರೂ ತೊಂದರೆ ಮಾಡಲಿಲ್ಲ ಅಂತ. ನರಸಿಂಹರಾವ್ಗೆ ಆ ಶಕ್ತಿ ಇತ್ತು, ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡೋಗೋ ಶಕ್ತಿ ಇತ್ತು, ವಾಜಪೇಯಿ ಬಂದರೆ ಅವರ ಹೆಗಲ ಮೇಲೆ ಕೈ ಹಾಕಿ ಮಾತಾಡುವ ಶಕ್ತಿ ಇತ್ತು, ತನ್ನ ಪಾರ್ಟಿಯ ಒಳಗೆ ಯಾರನ್ನು ಬೇಕಾದರೂ ಮಾತಾಡಿಸುವ ಶಕ್ತಿ ಇತ್ತು. ಜೊತೆಗೆ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಳಿದರೆ ಕೆಲವರ ಕಾನ್ಫಿಡೆನ್ಸ್ ಹಾಗೆ, ಆ ವ್ಯಕ್ತಿಯನ್ನು ಈ ರೀತಿ ರಾಜೀವ್ ಗಾಂಧಿಯವರಿಲ್ಲ, ಪಕ್ಷಕ್ಕೆ ಯಾರಾದರೂ ಮುಖ ಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿದಾಗ ತಾನು ಜನಗಳಿಂದ ಗೆದ್ದು ಅಂದರೆ ಲೋಕಸಭೆಯ ಮೂಲಕವೇ ಗೆದ್ದೇ ಬರ್ತೇನೆ ಅಂತ ಹೇಳಿ ಮತ್ತೆ ಹೋಗಿ ನಿಂತಂಥ ವ್ಯಕ್ತಿ. ಅವರ ರೆಕಾರ್ಡ್ 91 ಅವರ ಗೆದ್ದಾಗಲಿಂದ 2004 ಅವರದ್ದೇ ರೆಕಾರ್ಡ್ ಉಳ್ಕೊಂಡಿತ್ತು. ಅಂದರೆ ತನಗೆ ಜನಗಳ ಬಗ್ಗೆ ಗೊತ್ತು ಅನ್ನೋದನ್ನು ಆ ರೀತಿ ಹೇಳಿದ್ರು, ಅಷ್ಟು ಪಾಪ್ಯುಲರ್ ನಾಯಕ. ಸೊ ಹಾಗಾಗಿ ಅವರಿಗೆ ಪೂರ್ತಿ ಅರ್ಥ ಆಗಿತ್ತು. ರಾಜೀವ್ ಗಾಂಧಿಯವರ ಸಮಯದಲ್ಲೇ ಈ ಉರುಗ್ವೆ ಸಮ್ಮೇಳನ ನಡೆಯುತ್ತೆ, ಆ ಉರುಗ್ವೆ ಸಮ್ಮೇಳನದಲ್ಲಿ ಡಬ್ಲ್ಯೂ ಟಿ ಒ ಬೇರೆ ಬೇರೆ ವಿಷಯಗಳು ನಡೆದು ನಾವು ಓಪನ್ ಅಪ್ ಆಗಬೇಕು ಅಂತ ನಾವು ಕೆಲವು ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ವಿ ಒಳಗೆ, ಆ್ಯಸ್ ಅ ವೆಲ್ಫೇರ್ ಸ್ಟೇಟ್ ಸಬ್ಸಿಡೀಸ್ ಅದು ಇದು ಎಲ್ಲ ಒಪ್ಕೊಂಡಿದ್ದೇವೆ, ಅವುಗಳನ್ನು ಬಿಡುವಾಗಿಲ್ಲ, ಈ ರೆಜಿಮ್ ಒಳಗೂ ಬರಬೇಕಿತ್ತು. ಅದನ್ನು ಒಂದು ಅದೊಂದು ಡಬಲ್ ಎಡ್ ಸ್ವೋರ್ಡ್, ಅದನ್ನು ನಿಧಾನವಾಗಿ ಒಂದೊಂದೇ ಎಳೆಯಾಗಿ ತಗೊಂಡು ಕರೆಕ್ಟ್ ಸಮಯಕ್ಕೆ ಗೈಡ್ ಮಾಡಿ ಇವರನ್ನು ಏನು ಮನಮೋಹನ್ ಸಿಂಗ್ರನ್ನು ಜೊತೆಯಲ್ಲಿ ಮಾಡುವ ಅಂತ ಹೇಳಿ ಮಾಡಿಸಿಕೊಟ್ಟಂಥ ಒಂದು ಕೆಲಸ ಇದೆ ನೋಡಿ, ಅದರ ಫಲಶ್ರುತಿಯೇ ನಾವು ಇವತ್ತು ನೋಡ್ತಿರ್ತಕ್ಕಂಥ ಒಂದು ರಾಷ್ಟ್ರ ಬೆಳವಣಿಗೆ ಇರ್ಬೋದು ಮತ್ತೊಂದಿರ್ಬೋದು. ಎಲ್ಲರಿಗೂ ಭಯ ಇತ್ತು ಏನು ಮಾಡ್ತಾ ಇದ್ದೇವೆ ಅಂತ, ಎಸ್ಪೆಷಲಿ ಏನು ನಮ್ಮ ವಾಮಪಕ್ಷಗಳಿಗಂತೂ ಬಹಳ ಭಯವಿತ್ತು, ಇವರೆಲ್ಲ ಮುಗಿಸ್ತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ, ಏನಾಗ್ತದೆ ಪಕ್ಷಕ್ಕೆ ಅಥವಾ ಏನಾಗ್ತದೆ ರಾಷ್ಟ್ರಕ್ಕೆ, ರಾಷ್ಟ್ರದ ಆರ್ಥಿಕತೆ ಏನಾಗ್ಬೋದು, ನಾವು ಬಡವರನ್ನ ಮತ್ತು ದೀನ ದಲಿತರನ್ನ ಅವರನ್ನ ಶೋಷಣೆಗೊಳಗಾದಂಥವ್ರನ್ನೆಲ್ಲ ಕೈ ಬಿಡ್ತಾ ಇದ್ದೇವ, ಅವರೆಲ್ಲ ಏನಾಗ್ತಾರೆ, ನಮ್ಮ ಆ ಒಂದು ವೆಲ್ಫೇರ್ ಸ್ಟೇಟ್ ಅನ್ನುವ ಕಾನ್ಸೆಪ್ಟನ್ನು ಬಿಟ್ಬಿಡ್ತೇವೆ ಅಂತ ಭಯ ಇತ್ತು. ಯಾವುದನ್ನೂ ಬಿಡದೆ ಸ್ಟಿಲ್ ಗ್ಲೋಬಲೈಸೇಷನ್ನಲ್ಲಿ ಇದ್ಕೊಂಡು ಮಾರ್ಕೆಟ್ನ ಓಪನ್ ಮಾಡಿಕೊಂಡು ಹೇಗೆ ಒಂದು ಏನು ಆರ್ಥಿಕತೆಯಲ್ಲಿ ಸ್ಟ್ರಾಂಗ್ ಆಗುವ ರಾಷ್ಟ್ರ ಆಗ್ಬೋದು ಅಂತಕ್ಕಂಥ ತೋರಿಸ್ಕೊಟ್ಟಂಥವ್ರು ನರಸಿಂಹರ. ಅಲ್ಲಿಂದ ನೋಡಿ ಅವರಾದ ನಂತರ ಅಲ್ಲಿ ಕೂಡ ಅಷ್ಟೇ ನಮಗೆ ಬಹಳ ಕಷ್ಟವಾದ ಸ್ಥಿತಿ. ಗುಜರಾಲ್ ಅವರು ಬಂದರು ಸ್ವಲ್ಪ ಸಮಯಕ್ಕೆ, ದೇವೇಗೌಡರು ಸ್ವಲ್ಪ ಸಮಯಕ್ಕೆ ಬಂದರು, ಹಾಗೆ ಎಲ್ಲ ತುಕಡಿಗಳು ಬಂದು ಎಲ್ಲ ಆಗಿ 99 ಒಂದು ಮಟ್ಟಕ್ಕೆ ಉಳ್ಕೊಂಡ್ವಿ. ಮತ್ತು 2004 ಸುದೀರ್ಘವಾಗಿ ಮನಮೋಹನ್ ಸಿಂಗ್ ನೋಡಿಕೊಂಡ್ರು. ಈಗ ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗ್ತಿದ್ದೇವೆ. ಈಗ ಪ್ಯಾಂಡಮಿಕ್ ಬಂದಿರಬಹುದು, ಇದರಿಂದ ತೊಂದರೆ ಆಗಿರ್ಬೋದು, ಬಟ್ ಒಂದು ಆರ್ಥಿಕತೆ ಅಂತ ಬಂದಾಗ ಆ ರೀತಿಯ ಒಂದು ಪರಿಸ್ಥಿತಿ, ಆಗ ಬ್ಯಾಂಕ್ರಪ್ಟ್ ಆಗುವ ಪರಿಸ್ಥಿತಿ 91, ಅದರಿಂದ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಒಂದು ಒಂದು ದೊಡ್ಡ ಅದೃಶ್ಯ ಪವಾಡ ಅಂತಲೇ ಹೇಳ್ಬೋದು ನಾವು. ಸೊ ವೀಕ್ಷಕರೇ, 91 ಮುಂಚೆನೇ ಇದು ಆಗಬೇಕಾಗಿತ್ತು ಅನ್ನುವಂಥ ಒಂದು ಅಭಿಪ್ರಾಯ ಸರ್ ಮಾತಾಡ್ತಾ ಹೇಳಿದರು. ಅಂದರೆ ಸಾಧ್ಯ ಇತ್ತು, ನಮ್ಮ ಮಾಡಬೇಕಿತ್ತು, ಆದರೆ ಅಟ್ಲೀಸ್ಟ್ 91 ಬಂದದ್ರಿಂದ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ವಿ ಅನ್ನುವಂಥ ಒಂದು ಮಾತನ್ನು ಸರ್ ಹೇಳಿದ್ದಾರೆ. ಭಾರತ 75 ಸಾಗಿದಂಥ ರೀತಿಯನ್ನು ನಾವು ಆಗದಿಂದ ಮಾತಾಡ್ತಾ ಇದ್ದೇವೆ. ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ಸರ್ ಬಹಳ ಒಳ್ಳೆಯ ಬೆಳಕನ್ನು ಚೆಲ್ತಾ ಇದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ನಂದಕಿಶೋರ್ ಅವರಿದ್ದಾರೆ, ಮಣಿಪಾಲ್ ಯೂನಿವರ್ಸಿಟಿಯ ಜಿಯೋಪೊಲಿಟಿಕ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೆಚ್ಚುವಡಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಸರ್ ಜೊತೆಗೆ ಮಾತುಕತೆಯನ್ನು ಮುಂದುವರಿಸುವ, ನಾವು ಬ್ರೇಕ್ಗಿಂತ ಮುಂಚೆ ಎಕಾನಮಿ ಬಗ್ಗೆ ಎಲ್ಲ ಮಾತಾಡಿದ್ವಿ ಸರ್. ಶಿಕ್ಷಣ ದೇಶವನ್ನು ಯಾವತ್ತಿಗೂ ರೂಪಿಸುವಂಥದ್ದು, ದೇಶದ ಪ್ರಾಡಕ್ಟ್ಗಳನ್ನು ಹೊರಗೆ ತರುವಂಥದ್ದು ಶಿಕ್ಷಣ ಅಂತ ಹೇಳುತ್ತೇವೆ. ಇವತ್ತಿಗೂ ಕೂಡ ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅನೇಕ ಮೆಚ್ಚುಗೆಗಳಿದೆ. ನಾವು ಮೆಕಾಲೆಯ ಶಿಕ್ಷಣ ವ್ಯವಸ್ಥೆಯಿಂದ ಇವತ್ತು NCERT ಟೆಕ್ಸ್ಟ್ ಬುಕ್ಗಳು ಅಥವಾ ಆ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದೇವೆ. ಈಗ ಭಾರತ ಇನ್ನೊಂದು ಹೊಸ ಮಜಲನ್ನು ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ನೋಡ್ತಾ ಇದೆ. ಸೊ ಎಲ್ಲ ವಿಚಾರಗಳನ್ನು ನೋಡುವಾಗ ಭಾರತದ ಶೈಕ್ಷಣಿಕ ಮಟ್ಟ, ನೀವು ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಪಾಠ ಮಾಡೋದ್ರಿಂದ ಅನೇಕ ಜಗತ್ತಿನ ಅನೇಕ ಶೈಕ್ಷಣಿಕ ವಿಚಾರಗಳ ಬಗ್ಗೆ ತಿಳ್ಕೊಂಡವರು ಕೂಡ. ಸೊ ಈ ವಿಚಾರದಲ್ಲಿ ಹೇಗೆ ಹೇಳಿದ್ರು? ನನ್ನ ಪ್ರಕಾರ ಈ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಏನು ತಗೊಳ್ತಾ ಇದ್ದೇವೆ,
ಇದು ಕೊನೆ ಪಕ್ಷ ಒಂದು 30 ವರ್ಷ ಹಿಂದೆ ಆದರೂ ಬರಬೇಕಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ನಾನು 2013 ರಲ್ಲಿ ನಾನು ಜರ್ಮನಿಯಲ್ಲಿದ್ದೆ. ಜರ್ಮನಿಯಲ್ಲಿದ್ದಾಗ ಅಲ್ಲಿಯವರನ್ನ ನಾನು ಕೇಳುವಾಗ ನಮ್ಮಲ್ಲಿ ಐಐಟಿಗಳಿವೆ, ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಿವೆ, ಅತ್ಯದ್ಭುತವಾದಂಥ ಇಂಜಿನಿಯರ್ಗಳನ್ನು ಹೊರತರ್ತಾ ಇದ್ದೇವೆ ಇದೆಲ್ಲ ಹೇಳಿದಾಗ, ಯಾಕೆಂದರೆ ಐ ಟಿ ಫೀಲ್ಡ್ ಅಂತ ಮಾತು ಬಂದಾಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ಬೋದು ಭಾರತೀಯರನ್ನು ರೆಕಗ್ನೈಸ್ ಮಾಡ್ತಾರೆ. ಹೀಗೆಲ್ಲ ಇದ್ದಾಗ ಸಹ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದ್ದಿದ್ದು, ಸರಿ ಇಷ್ಟೊಂದು ಜನ ಇಂಜಿನಿಯರ್ಸ್ನಲ್ಲಿ ಕೆಲವೇ ಕೆಲವರು ಮಾತ್ರವೇ ಈ ರೀತಿಯ ದೊಡ್ಡ ದೊಡ್ಡ ಇದರಲ್ಲಿದ್ದಾರೆ, ಹಾಗಾಗಿ ಏನು ಪ್ರಶ್ನೆ ಅಂತ ಕೇಳಿದಾಗ ಮೊದಲನೇ ವಿಷಯ ಅವರು ಬಹಳ ಒಂದು ಸೂಕ್ಷ್ಮವಾಗಿ ಹೇಳಿದರು, ಬಹಳ ನನಗೆ ಹಿಡಿಸಿದಂಥ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಡೀತಾ ಇಲ್ಲ. ಅವರೇನು ಹೇಳಿದರು ಅಂದರೆ ನಿಮ್ಮಲ್ಲಿ ಯಾವುದೋ ಒಂದು ಸಿಲೆಬಸ್ ಅಂತ ಮಾಡ್ಕೊಂಡಿದ್ದೀರಿ, ಈ ರೀತಿ ಆಗಬೇಕು ಅಂತ ಇದೆ, ಅದಾದ ನಂತರವೂ ಸಹ ಯಾಕೆ ಅವರಿಗೆ ಕೆಲಸ ಅಂತಕ್ಕಂಥ ಸಿಗ್ತಾ ಇಲ್ಲ ಅಂತ ನೀವು ಕೇಳಿ. ಯಾವುದೇ ಇಂಜಿನಿಯರಿಂಗ್ ಸ್ಟೂಡೆಂಟನ್ನು ಇಂಜಿನಿಯರಿಂಗ್ ಮುಗಿದ ನಂತರ ಮತ್ತೆ ಯಾವುದೋ ಒಂದು ಎರಡು ಕೋರ್ಸ್ಗಳನ್ನು ಮಾಡಿಕೊಂಡ ನಂತರವೇ ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿರುವಾಗ ಈಗ 100 ಜನ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಒಂದು 10 ಜನಕ್ಕೆ ಕ್ಯಾಂಪಸ್ ಆಗ್ಬೋದು, 20 ಜನಕ್ಕೆ ಆಗ್ಬೋದು, ಒಳ್ಳೆ ಕ್ಯಾಂಪಸ್ ಅಂತ ಒಪ್ಪಿಕೊಂಡಾಗ ಅವರಿಗೆ ಸಂತೋಷ ಕೊಟ್ಟಂಥ ಕ್ಯಾಂಪಸ್. ಇನ್ನು 80 ಜನದ ಬಗ್ಗೆ ನೋಡಿದಾಗ ಆ 10 ನಂತರ ಬರ್ತಾ ಹೋಗ್ತಾ ಅವರ ಸ್ಯಾಲ್ರಿ ಬಹಳ ಅಂದರೆ ಬಹಳ ಕಮ್ಮಿ ಇರುತ್ತೆ ಅಂತ ಕೆಲವರ ಧೋರಣೆ ಹೇಗೆ ಅಂತ ಹೇಳಿದರೆ ನಾವು ನಿಮಗೆ ಚಾನ್ಸ್ ಕೊಡ್ತಾ ಇದ್ದೆ ನಮ್ಮ ಜೊತೆ ವರ್ಕ್ ಮಾಡಲಿಕ್ಕೆ ದೊಡ್ಡ ವಿಚಾರ ಅನ್ನೋ ಹಾಗೆ ಹಾಗೆ ಹೇಳುವ ವಿಷಯ ಅಂತ ನನ್ನ ಪ್ರಶ್ನೆ ಅಲ್ಲೇ ಬಂದದ್ದು. ಅವಾಗ ನಾನು ಕೇಳಿದೆ ಹಾಗಿದ್ದರೆ ಎಲ್ಲಿ ಸಮಸ್ಯೆ ಅಂದರೆ ಕರಿಕ್ಯುಲಮ್ಮೇ ಆ ಮಟ್ಟಕ್ಕೆ ಬರ್ತಾ ಇಲ್ವಾ, ಕರಿಕ್ಯುಲಮ್ನ ಸಮಸ್ಯೆಯಾ, ಇಲ್ಲ ವಿದ್ಯಾರ್ಥಿಗಳು ಆ ಕರಿಕ್ಯುಲಮ್ನ ನೋಡ್ತಿರ್ತಕ್ಕಂಥದ್ರಲ್ಲಿ ಸಮಸ್ಯೆಯಾ, ಎಲ್ಲಿ ಸಮಸ್ಯೆ ಅಂತ ಕೇಳಿದಾಗ ಅವ್ರು ಹೇಳಿದರು ನೀವೆಲ್ಲರನ್ನ ಒಂದೇ ಸ್ಟ್ರೀಮ್ನಲ್ಲಿ ಹಾಕಿ ತೋರಿಸ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಆದರೆ ಎಲ್ಲರೂ ಸಹ ಲಿಮಿಟೆಡ್ ಸ್ಕಿಲ್ಸೇ ನಿಮ್ಮಲ್ಲಿ. ಆ ಲಿಮಿಟೆಡ್ ಸ್ಕಿಲ್ನಲ್ಲಿ ಹೋಗಲಿ ಎಕ್ಸ್ಪರ್ಟ್ಸ್ ಅಂತ ಹೇಳಿದ್ರೆ ಅದರಲ್ಲೂ ಇಲ್ಲ, ದೇ ಆರ್ ಆಲ್ ಸೆಮಿ ಸ್ಕಿಲ್ಡ್. ಲಿಮಿಟೆಡ್ ಸ್ಕಿಲ್ನಲ್ಲಿ ಸೆಮಿ ಸ್ಕಿಲ್ಡ್ ಅಂತ ಹೇಳಿದರು. ಆಗ ನಾನು ಕೇಳಿದೆ ಹಾಗಿದ್ರೆ ನಿಮಗೆ ಭಾರತದಲ್ಲಿಂದ ಬರ್ತಕ್ಕಂಥ ಜನಗಳಲ್ಲಿ ನಿಮ್ಮ ಮಾಡೆಲ್ ಏನು ಏನು ಅಂತ ಕೇಳಿದಾಗ ಜರ್ಮನ್ಸನ್ ಅವ್ರು ಹೇಳೋದು ನಿಮ್ಮ ಐ ಟಿ ಐ ಇಸ್ ದ ಬೆಸ್ಟ್ ಮಾಡೆಲ್ ಅಂತ. ಐ ಟಿ ಐ ಯಾಕೆ ಅಂತ ಹೇಳಿದರೆ ಐ ಟಿ ಐ ಇಸ್ ಆಲ್ ಅಬೌಟ್ ಸ್ಕಿಲ್ ಡೆವಲಪ್ಮೆಂಟ್. ಹಾಗಾಗಿ ನಿಮಗೆ ಐ ಟಿ ಐನಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಒಬ್ಬ ಇಂಜಿನಿಯರ್ಗಿಂತ ಬುದ್ಧಿವಂತ ಇರ್ತಾನೆ. ಅವನು ಮಾತಾಡುವ ಭಾಷೆ ಮತ್ತೊಂದರಲ್ಲಿ ಅಷ್ಟು ಪಾಲಿಶ್ಡ್ ಇಲ್ಲದೇ ಇರಬಹುದು, ಸೊಫಿಸ್ಟಿಕೇಟೆಡ್ ಇಲ್ಲದೇ ಇರಬಹುದು, ಆ ವ್ಯಕ್ತಿ ಏನು ಏನು ಅಂತ ಗೊತ್ತಿರುತ್ತೆ ಅಂತ. ಅದಕ್ಕೆ ಹಾಗಾಗಿ ನೀವು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅಂತ ಒಂದು ಯಂತ್ರ ಅಂತ ನೋಡಿದಾಗ ನೀವು ಒಬ್ಬ ಐ ಟಿ ಐ ಮಾಡಿರುವ ವ್ಯಕ್ತಿಗೆ ಇರುವಷ್ಟು ಆಳವಾದ ಅಧ್ಯಯನ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಇಲ್ಲದೇ ಇರ್ಬೋದು. ಅವರ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ನಡಿಬೋದು, ಮತ್ತೊಂದೆಲ್ಲ ಬೇರೆ ಬೇರೆ ವಿಷಯಗಳು. ಅವರ ಪ್ರಕಾರ ಐ ಟಿ ಐ ಅಂತಕ್ಕಂಥದ್ದು ಮೇನ್ ಸ್ಟ್ರೀಮ್ ಆಗಬೇಕು, ಭಾರತದ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಅದರಲ್ಲಿ ಬರಬೇಕು, ಆ ರೀತಿಯ ಸ್ಕಿಲ್ ಇರುವ ವ್ಯಕ್ತಿಗಳು ನಮಗೆ ಬೇಕು ಅಂತ ಜರ್ಮನಿಯವರು ಹೇಳ್ತಾ ಇದ್ರು. ಹಾಗೆ ನೋಡಿದ್ರೆ ಈಗಲಿನ ದೊಡ್ಡ ಸಮಸ್ಯೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ, ಒಂದು ಕಡೆ ನಾವು ಇಂಜಿನಿಯರಿಂಗ್ನಂಥ ಸಬ್ಜೆಕ್ಟನ್ನು ಕೊಡ್ತಾ ಇದ್ದೇವೆ ಸಮಾಜದಲ್ಲಿ, ನೀವು ನೋಡಿದ್ರಿ ಅಂತ ಹೇಳಿದ್ರೆ ಎಲ್ಲ 12 ಮುಗಿಸಿದಾಗ ಪಿ ಯು ಸಿ ಮುಗಿಸಿದಾಗ ಮೊದಲನೇ ಪ್ರಶ್ನೆ ಎಲ್ಲ ತಂದೆ ತಾಯಿಗಳು, ಅದಕ್ಕೆ ಇತ್ತೀಚೆಗೆ ಮಕ್ಕಳು ಸಹ ಯಾವುದೇ ಪಬ್ಲಿಕ್ ಫಂಕ್ಷನ್ಗೆ ಬರಲಿಕ್ಕೆ ಇಷ್ಟಪಡೋದಿಲ್ಲ, ಅದು ಮದುವೆ ಸಮಾರಂಭಗಳಿರೋ ಮತ್ತೊಂದಿರ್ಬೋದು, ಮೊದಲನೇ ಪ್ರಶ್ನೆ ಅದೇ ಒಂದು ಸೋಷಿಯಲ್ ಶೇಮಿಂಗ್. ಏನು ಓದ್ತಾ ಇದ್ದೀರಿ, ಇಂಜಿನಿಯರಿಂಗಾ ಮೆಡಿಸಿನ್ನಾ ಅಂತ ಕೇಳಿ, ಅದು ಅಲ್ಲ ಅಂತ ಹೇಳಿದರೆ ನಿಮ್ಮನ್ನು ನೋಡುವಾಗ ಒಂದು ಮಟ್ಟ ಕೆಳಗೆ ನೆಕ್ಸ್ಟ್ ಗ್ರೇಡಿಗೆ ಬರ್ತಾರೆ. ನೀವು ಅದರಲ್ಲಿ ನೆಕ್ಸ್ಟ್ ಗ್ರೇಡಿಗೆ ಹೋಗೋದು ಮತ್ತೆ ಕಾಮರ್ಸಾ ನೆಕ್ಸ್ಟ್ ಅದು ಕೇಳ್ತಾರೆ. ನೀವು ಸೋಷಿಯಲ್ ಸೈನ್ಸ್ ಅಂತ ಹೇಳಿಬಿಟ್ರೆ ಏನೋ ಒಂದು ದೊಡ್ಡ ಒಂದು ಅಪರಾಧ ಮಾಡಿದ ಒಂದು ಧೋರಣೆ. ಯಾಕೆ ಅಂತ ಹೇಳಿದ್ರೆ ನಾವು ಕೆಲವು ವಿಷಯಗಳನ್ನು ಆ ರೀತಿ ಗ್ರೇಡ್ ಮಾಡಿ ಇಟ್ಬಿಟ್ಟಿದ್ದೇವೆ ಸಮಾಜದಲ್ಲಿ. ಅದು ಒಂದು ಹೋಗಲಿ, ಅವರೆಲ್ಲರಿಗೆ ಕೆಲಸ ಸಿಗ್ತಿದೆಯಾ? ಇಲ್ಲ. ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಎಷ್ಟು ಲಕ್ಷಾಂತರ ಇಂಜಿನಿಯರ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಆ ಲಕ್ಷಾಂತರ ಜನಕ್ಕೂ ಅದೇ ರೀತಿಯ ಆ ಡಿಗ್ನಿಟಿ ಆಫ್ ಲೇಬರ್ನಲ್ಲಿ ಕೆಲಸ ಸಿಗ್ತಿದೆಯಾ ಅಂತ ಹೇಳಿದರೆ ಖಂಡಿತ ಇಲ್ಲ. ಅದರಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಲೋಪದೋಷ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿಯೇ ಇದೆ, ಅದು ಒಪ್ಕೊಳ್ಬೇಕಾದಂಥ ವಿಷಯವೇ. ಆದರೆ ಬಹಳ ವರ್ಷಗಳ ನಂತರ ಈಗ ಯೋಚನೆ ಮಾಡ್ತಾ ಇದ್ದೇವೆ, ಏನು ಒಂದು ಹಾನರ್ಸ್ ಅಂತ 4 ವರ್ಷದ ಒಂದು ಕಾರ್ಯಕ್ರಮ ಮಾಡಿಕೊಂಡು 3ನೇ ವರ್ಷದ ಎಕ್ಸಿಟ್ ಬೇಕು ಅಂದರೂ ಮಾಡ್ಬೋದು, 4 ವರ್ಷಗಳನ್ನು ಮುಗಿಸಿ ಹಾನರ್ಸ್ ತೊಗೊಳ್ಬೋದು, 4 ವರ್ಷ ಮುಗಿಸಿದ್ದಾರೆ ಅಂತ ಹೇಳಿದ್ರೆ 2ನೇ ವರ್ಷದ ಎಮ್ ಎಗೆ ಹೋಗುವ ಹಾಗೆ. ಇದೆಲ್ಲ ಐ ಟಿ ಐ ಸಿಸ್ಟಮ್ ಹಾಗೆ, ಐ ಟಿ ಐ ಮುಗಿಸಿ ಬಂದವರು ನೇರ ಕೊನೆ ವರ್ಷಕ್ಕೆ ಹೇಗೆ ಇಂಜಿನಿಯರಿಂಗಿಗೆ ಬರ್ತಾರೋ ಆ ರೀತಿ ಒಂದು ಆಪ್ಷನ್. ಇವೆಲ್ಲ ಆಪ್ಷನ್ಗಳಿದ್ದಾಗ ಮಕ್ಕಳಿಗೆ ಆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವ ಥಾಟ್ನಲ್ಲಿ, ಜೊತೆಗೆ ತಾವು ಇಷ್ಟಪಟ್ಟು ಮಾಡುವ ಕೆಲಸವನ್ನು ಕಷ್ಟಪಟ್ಟು ಮಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಂತ ಇದು ತಂದೆ ತಾಯಿಗಳ ಒತ್ತಡ, ಅವರ ಒತ್ತಡ, ಇವರ ಒತ್ತಡ, ಸಮಾಜದ ಒತ್ತಡ, ಇದಕ್ಕೋಸ್ಕರ ಮಾಡ್ತಾ ಇದ್ದೇವೆ.
ಅದು ಓವರ್ಆಲ್ ಎಜುಕೇಷನ್ ಸಿಸ್ಟಮ್ನಲ್ಲಿ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲವೂ ತಿಳಿದಿರಬೇಕು ಅನ್ನುವ ಒಂದು ಐಡಿಯಾ. ಹಾಗಾಗಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಸ್ಕೂಲ್ನಲ್ಲಿ ಓದಿದ್ದು ನಿಮಗೆ ಕಾಲೇಜ್ನಲ್ಲಿ ಉಪಯೋಗ ಬರ್ತಿದೆಯಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾನೆ. ಕಾಲೇಜ್ನಲ್ಲಿ ಓದಿದ್ದು ನಿಮಗೆ ನೆಕ್ಸ್ಟ್ ಲೆವೆಲ್ನಲ್ಲಿ ಉಪಯೋಗ ಬರ್ತಿದೆ ಇಲ್ಲ ಅಂತ ಹೇಳ್ತಾನೆ. ಆ ನೆಕ್ಸ್ಟ್ ಲೆವೆಲ್ ಓದಿದ್ದು ಜೀವನದಲ್ಲಿ ಉಪಯೋಗ ಬರ್ತಿದೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾನೆ ಅಂತ. ಬಟ್ ಸಮಸ್ಯೆ ವಿಷಯ ಏನು ಅಂತ ಹೇಳಿದ್ರೆ ಪಾಪ್ಯುಲೇಷನ್. ಅದಕ್ಕೆ ತಕ್ಕನಾಗಿ ಎಲ್ಲದಕ್ಕೆ ಎಲ್ಲವನ್ನ ರೂಪರೇಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬೇರೆ ಬೇರೆ ತೊಂದರೆಗಳಿರಬಹುದು. ಈಗ ಒಂದು ಜರ್ಮನಿ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಜರ್ಮನಿಯಲ್ಲಿ ಜರ್ಮನ್ನೇ ಮಾತಾಡ್ತಾರೆ, ಜಪಾನ್ನಲ್ಲಿ ಎಲ್ಲ ಕಡೆ ಜಪಾನೀಸೇ ಮಾತಾಡ್ತಾರೆ. ನಮ್ಮಲ್ಲಿ ಇಲ್ಲಿ ಕಲ್ತು ಕನ್ನಡ ಭಾಷೆಯಲ್ಲಿ ಕಲ್ತವನು ಪಕ್ಕದ ಸ್ಟೇಟ್ನಲ್ಲಿ ವರ್ಕ್ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ನಮಗೊಂದು ಕಾಮನ್ ಭಾಷೆ ಬೇಕು. ಆ ಕಾಮನ್ ಭಾಷೆ ಅಂತ ನೋಡಿದಾಗ ಆಂಗ್ಲ ಮಾಧ್ಯಮ ಅಂತ ಬರುತ್ತೆ. ಈಗ ನೋಡಿ ನ್ಯೂ ಎಜುಕೇಷನ್ ಪಾಲಿಸಿ ಕೆಳಗೆ ಇಂಜಿನಿಯರಿಂಗ್ ಕೂಡ ನೀವು ನಿಮ್ಮ ಭಾಷೆಯಲ್ಲಿ ಕಲಿಸ್ಕೊಡ್ಬೋದು. ಈ ರೀತಿಯ ಬೇರೆ ಬೇರೆ ವಿಷಯಗಳು ಬರ್ತೀವಿ, ಬಹಳ ಮುಖ್ಯವಾದಂಥ ವಿಷಯ ಸಹ. ಬಟ್ ಆನ್ ದ ಅದರ್ ಹ್ಯಾಂಡ್ ನಾವೊಂದು ಆಂಗ್ಲೋಸ್ಫಿಯರ್ ಅಂತ ಮಾತಾಡ್ತೇವೆ. ಆಂಗ್ಲೋಸ್ಫಿಯರ್ ಅಂತ ಹೇಳಿದರೆ ಆಂಗ್ಲ ಭಾಷೆಯನ್ನು ಮಾತಾಡ್ತಕ್ಕಂಥ ರಾಷ್ಟ್ರಗಳು ಏನಿವೆ ಅವುಗಳಲ್ಲಿ ಎಲ್ಲಿ ಬೇಕಾದರೂ ನಾವು ಕೆಲಸ ಮಾಡುವ ಶಕ್ತಿ ಹೊಂದಬೇಕು ಅಂತ. ಆಗಲೇ ನಾವು ಬೇರೆ ಬೇರೆ ಕಡೆಗೆ ಹೋಗ್ಬೋದು, ನಮ್ಮ ಬೇರೆ ಕಡೆ ಎಂಪ್ಲಾಯ್ಮೆಂಟ್ ತೊಗೊಳ್ಬೋದು, ಉದ್ಯೋಗ ಅವಕಾಶ ಸಿಗ್ಬೋದು, ಇವುಗಳೆಲ್ಲ ಮಾಡ್ಕೊಳ್ಬೋದು. ಹಾಗಾಗಿ ಆಂಗ್ಲ ಭಾಷೆಯನ್ನು ಕೆಳಗೆ ಹಾಕಿ ಅದು ಅವಶ್ಯಕತೆ ಇಲ್ಲ ಅನ್ನುವ ಮಟ್ಟಕ್ಕೆ ಹೋಗಬಾರ್ದು ಯಾವತ್ತಿಗೂ ಸಹ. ಇಲ್ಲ ಆಗ ಅವಾಗ ಇನ್ನೇನಾಗುತ್ತೆ ಅಂತ ಹೇಳಿದ್ರೆ ಹೊರಗೆ ಹೋಗುವ ಅವಕಾಶಗಳೇ ಕಮ್ಮಿ ಆಗಿಬಿಡುತ್ತೆ, ಅದು ಆಗಬಾರ್ದು. ಹಾಗಾಗಿ ಇಲ್ಲಿಯೇ ಒಳಗೆ ಆ ಭಾಷೆಯನ್ನು ಇಟ್ಕೊಂಡು ಸಹ ನಮ್ಮದು ಸ್ಟ್ರೆಂತ್ ಅದು. ಇವತ್ತು ಅಮೇರಿಕಾದಲ್ಲಿ ಇಷ್ಟು ಜನ ಭಾರತೀಯರು ಎಂಪ್ಲಾಯ್ಮೆಂಟ್ ತೊಗೊಳ್ತಾ ಇದ್ದಾರೆ, ಯು ಕೆಯಲ್ಲಿ ತೊಗೊಳ್ತಾ ಇದ್ದಾರೆ, ಯುರೋಪ್ನಲ್ಲಿ ತೊಗೊಳ್ತಿದ್ದಾರೆ ಅಂತ ಹೇಳಿದ್ರೆ ಆ ಆಂಗ್ಲ ಭಾಷೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಇಲ್ಲಾಂದರೆ ಇವ್ರು ಹೇಗೆ ಕನ್ವರ್ಸ್ ಮಾಡ್ತಿದ್ದಾರೆ? ಸೊ ಆ ವಿಷಯದಲ್ಲಿ ಕೂಡ ಆಗಿದೆ. ಬಟ್ ಓವರ್ಆಲ್ ನೀವು ನೋಡಿದ್ರಿ ಅಂತ ಹೇಳಿದ್ರೆ ನಂಬರ್ ಆಫ್ ಪೀಪಲ್ ಗೆಟಿಂಗ್ ಎಜುಕೇಟೆಡ್ ಇರಬಹುದು, ಏನು ಶಿಕ್ಷಣ ವ್ಯವಸ್ಥೆಯೊಳಗೆ ಅಕ್ಷರ ಕಲಿತು ಮುಂದೆ ಬಂದಿರತಕ್ಕಂಥ ಒಂದು ಒಂದು ಪರ್ಸೆಂಟೇಜ್ ಇರ್ಬೋದು, ಇವುಗಳೆಲ್ಲ ನಿಧಾನ ಇಂಪ್ರೂವ್ ಆಗ್ತಾ ಇದೆ. ನಾವು ಬಹಳ ಬೇರೆ ಮಟ್ಟದಿಂದ ಬಂದಿದ್ದೇವೆ ಅಂತ ಹೆಬ್ಬೆಟ್ಟು ಒತ್ತಿ ನಮ್ಮ ಇದನ್ನು ಕೊಡ್ತಾ ಇದ್ವಿ, ಇವತ್ತು ಅದೇ ಹೆಬ್ಬೆಟ್ಟನ್ನು ಒತ್ತಿ ಬಯೋಮೆಟ್ರಿಕ್ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಬಂದಿದ್ದೇವೆ, ಹೆಬ್ಬೆಟ್ಟಿನಿಂದ ಹೆಬ್ಬೆಟ್ಟಿನವರೆಗೆ ಅಲ್ಲಿಗೆ ಬಂದಿದ್ದೇವೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ ಇಷ್ಟರೊಳಗೆ ಬೇಕಾದಷ್ಟು ನಡೆದಿದೆ. ನನ್ನ ಪ್ರಕಾರ ಇದು ಲರ್ನಿಂಗ್ ಪ್ರೋಸೆಸ್. ನಾವು ಬಹಳ ಒಂದು ಎಂದು ಯಂಗ್ ರಾಷ್ಟ್ರ, 75 ವರ್ಷ ಅಂತ ಹೇಳಿದ್ರೆ ಬಹಳ ದೊಡ್ಡ ಸುದೀರ್ಘ ಟೈಮ್ ಏನಲ್ಲ, ಎಷ್ಟೋ ದೇಶಗಳು ರಿಫೈನ್ ಆಗ್ತಿವೆ. ನಾನು ಅಂದ್ಕೊಳ್ಳೋದು ಮುಂದಿನ ವರ್ಷಗಳಲ್ಲಿ ಇನ್ನೂ ಒಳ್ಳೆಯದಾಗಬಹುದು ಅದರಿಂದ. ಬಟ್ ನನ್ನ ಪ್ರಕಾರ ಮುಖ್ಯವಾದಂಥ ಸ್ಥಳ ಅವರು ತುಂಬ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆಯ ಒಂದು ಸಂಬಳ ಇರ್ಬೋದು ಮತ್ತೊಂದೆಲ್ಲ ಕೊಟ್ಟು ಎಂಕರೇಜ್ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಕೆಳಗಿನ ಲೆವೆಲ್ನಲ್ಲಿ. ಆ ಪ್ರೈಮರಿ ಸ್ಕೂಲ್ ಅಂತ ಏನು ಹೇಳ್ತೇವೆ ಅಲ್ಲಿ ಕೊಟ್ಟ ಅಡಿಪಾಯವೇ ಎಲ್ಲ ಕಡೆ ರಿಫ್ಲೆಕ್ಟ್ ಆಗುತ್ತೆ, ಅಲ್ಲಿಂದ ಶುರು ಆಗಬೇಕು. ಅದನ್ನೇ ನಾವು ನೆಗ್ಲೆಕ್ಟ್ ಮಾಡಿದ್ದೇವೆ. ಹೈಯರ್ ಸ್ಟಡೀಸ್ ಬಗ್ಗೆ ತುಂಬ ಅಂದ್ಕೊಳ್ತಾ ಇದ್ದೇವೆ ಅಂತ. ಬಟ್ ಅಲ್ಲಿ ರೂಟ್ ಏನು ಚೆನ್ನಾಗಿಲ್ಲ. ಎಕ್ಸಾಕ್ಟ್ಲಿ, ಆ ರೂಟ್ ಸ್ಟ್ರಾಂಗ್ ಆದಾಗ ನಿಮಗೆ ಮೇಲೆ ಬರ್ತಕ್ಕಂಥ ವಿಷಯಗಳಲ್ಲಿ ಆ ರೀತಿ ಒಳ್ಳೆಯದಾಗೇ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಭಾರತದ ರಾಜಕೀಯ ವ್ಯವಸ್ಥೆ ಮಲ್ಟಿ ಪಾರ್ಟಿ ಸಿಸ್ಟಮ್ನಲ್ಲಿ ನಾವಿದ್ದೇವೆ. ಬೇರೆ ಬೇರೆ ಅನೇಕ ವಿಭಿನ್ನ ಆಲೋಚನೆಗಳ ನಾಯಕರುಗಳನ್ನು ನೋಡಿದ್ದೇವೆ. ಈಗಲೂ ಕೂಡ ಒಂದು ಸುಭದ್ರವಾದಂಥ ಒಂದು ರಾಷ್ಟ್ರದ ಕಲ್ಪನೆ ರಾಜಕೀಯ ವ್ಯವಸ್ಥೆಯಲ್ಲಿ ಇದೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಾಗ ರಾಜಕೀಯವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಫೌಂಡೇಶನಲ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಆ ಒಂದು ಅಡಿಪಾಯ ಏನಿರುತ್ತೆ, ಆಗಲಿನವರು ಏನಾದರೂ ಅದನ್ನು ಸಿಂಗಲ್ ಪಾರ್ಟಿ ಸಿಸ್ಟಮ್ ಆ ರೀತಿ ಮಾಡಿ ಅಥವಾ ಎರಡು ಪಾರ್ಟಿಯ ಸಿಸ್ಟಮ್ ಆಗಿ ಮಾಡಿ, ಈಗ ಅಮೇರಿಕಾ ಒಂದು ಬೈ ಪಾರ್ಟಿ ಸಿಸ್ಟಮ್ ಅಲ್ಲದೇ ಇದ್ದರೂ ಸಹ ಕೊನೆಗೆ ಬರುವಾಗ ರಿಪಬ್ಲಿಕನ್ರು ಮತ್ತು ಡೆಮೋಕ್ರೆಟ್ಸ್ ಅಂತ ಅವರ ಮಧ್ಯೆಯೇ ಬರುತ್ತೆ ಅಂತ. ಆ ರೀತಿ ಆಗುವ ವ್ಯವಸ್ಥೆಗೆ ಏನು ತರಲಿಲ್ಲ ನಮ್ಮವರು. ನಮ್ಮಲ್ಲಿ ಮುಂಚಿನಿಂದಲೂ ಸಹ ಎಲ್ಲರಿಗೂ ಒಂದು ಓಪನ್ ಸಿಸ್ಟಮ್ ಅಂತ ಮಾಡಿದ್ರು. ಮಲ್ಟಿ ಪಾರ್ಟಿ ಸಿಸ್ಟಮ್ ಅಂದಾಗ ಪ್ರಜಾಪ್ರಭುತ್ವದಲ್ಲಿ ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದರೆ ಪ್ರೋಸೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಎಂಡ್ ಅಂತ, ಮೀನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಎಂಡ್ ಅಂತ. ಏನೋ ಕೊನೆಗೆ ಅಚೀವ್ ಮಾಡ್ತಾ ಇದ್ದೇವೆ ಅನ್ನೋದಕ್ಕಿಂತ ಅದನ್ನು ಹೇಗೆ ಅಚೀವ್ ಮಾಡಿದ್ವಿ ಅಂತಕ್ಕಂಥದ್ದು. ಆ ಒಂದು ಕಂಪ್ಯಾರಿಸನ್ನಲ್ಲಿ ನೋಡಿದಾಗ ಇವತ್ತು ಚೈನಾ ನಮಗಿಂತ ಬಲಿಷ್ಠವಾದ ರಾಷ್ಟ್ರ ಇರ್ಬೋದು, ಆರ್ಥಿಕತೆಯಲ್ಲಿ ಇದಿರ್ಬೋದು, ಎಲ್ಲವೂ ಆದ ನಂತರ ಕೊನೆಗೆ ಒಂದು ನಿಮಿಷಕ್ಕೆ ಒಬ್ಬ ಚೈನೀಸ್ ಸಿಟಿಸನ್ ಕೂತ್ಕೊಂಡು ಯೋಚನೆ ಮಾಡಿದಾಗ ತನಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ಒಂದು ವಿಷಯ ಬಂದಾಗ ಆ ವಿಷಯದಲ್ಲಿ ಅವರು ದೇ ಸ್ಟಿಲ್ ಆರ್ ಬ್ಯಾಕ್ವರ್ಡ್. ಆ ಒಂದು ಪರಿಸ್ಥಿತಿ ಇದೆ. ನಮಗೆ ಹೇಗೆ ಅಂತ ಹೇಳಿದರೆ ಅವರ ಒಂದು ಎಲ್ಲೋ ಐಡಿಯಾ ಇತ್ತು ಈ ರೀತಿ ಮಾಡಬೇಕು ಅಂತ. ಬಟ್ ಭಾಳ ಕಷ್ಟವಾಗಿ ಬಂದ್ವಿ. ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ಒಂದು ಎಲೆಕ್ಷನ್ ಕಮಿಷನ್ ಅಂತ ಒಂದು ಶುರು ಮಾಡಿದಾಗ, ಮೊದಲನೇ ಅಧಿಕಾರಿಯನ್ನು ಮಾಡಿದಾಗ ನೆಹರೂರವರು ಬಹಳ ಆಸಕ್ತರಾಗಿದ್ದು ಮೊದಲನೇ ಎಲೆಕ್ಷನ್ ಆಗಿಬಿಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಅನ್ನೋ ಪೊಸಿಷನಲ್ಲಿದ್ದಾರೆ,
ಬಟ್ ಅವರು ತಗೊಳ್ತಾ ಇರತಕ್ಕಂಥ ಡಿಸಿಷನ್ಸ್ ರೈಟ್ ಓ ರಾಂಗ್ ಅಂತ ಜನಗಳು ಹೇಳಬೇಕು. ಜನಗಳು ಹೇಳಬೇಕು ಅಂತ ಹೇಳಿದ್ರೆ ಇಲೆಕ್ಷನ್ ಆಗಬೇಕು. ಆ ಮೊದಲನೇ ಇಲೆಕ್ಷನ್ ನಡೆದಿಲ್ಲ, ಹಾಗಾಗಿ 51ರವರೆಗೆ ಬಹಳ ಕಷ್ಟಪಟ್ಟಿದ್ದಾರೆ. ಅಲ್ಲಿವರೆಗೆ ನಮಗೆ ವೋಟಿಂಗ್ ಅಂದರೆ ಗೊತ್ತಿಲ್ಲ, ಯಾರ ಹತ್ರ ವೋಟ್ ಮಾಡಿಸೋದು. ಈಗ ನನಗೆ ಆ ಬ್ಯಾಲೆಟ್ ಪೇಪರ್ನಲ್ಲಿ ಯಾರ ಹೆಸರಿದೆ ಅಂತ ಗೊತ್ತಿಲ್ಲದೆ ಹೋದರೆ ಯಾವ ರೀತಿಯ ಪ್ರಜಾಪ್ರಭುತ್ವ ಅಂತ ಆಗಲೇ ಕೆಲವರು ಮಾತಾಡಿದ್ನು. ಆಗ ಅವರಿಗೆ ಹೇಳ್ತಾರೆ ಸುಕುಮಾರ್ ಸೇನ್ ಅಂತ ಮೊದಲನೇ ಚೀಫ್ ಎಲೆಕ್ಷನ್ ಕಮಿಷನರ್, ಅವ್ರು ಹೇಳ್ತಾರೆ ಇಂಥವರ ಹೆಂಡತಿ ಇಂಥವರ ಮಗಳು ಅಂತ ಇದೆಯೇ ವಿನಃ ಅವರ ಹೆಸರೇ ಇಲ್ಲ ಅಂತ ನೆಹರು ಅವ್ರಿಗೆ ಹೇಳ್ತಾರೆ. ಹಾಗಾಗಿ ಮೊದಲು ಅದನ್ನು ಮಾಡಬೇಕು ಅಂತ ಹಾಗೊಂದು ಒಂದು ಸೆನ್ಸಸ್ ಅಂತ ನಡೆಯುತ್ತೆ. ಸೆನ್ಸಸ್ ನಡೆದು ಯಾರು ಇದರಲ್ಲಿ ವೋಟ್ ಮಾಡಬಹುದು, ಯಾರ್ಯಾರಿಗೆ ವೋಟ್ ಕೊಡಬೇಕು. ಯಾಕೆಂದರೆ ನಾವು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ತೊಗೊಂಡಿದ್ದೇವೆ. ಇವತ್ತು ನಾವು ಯಾವ ದೇಶಗಳನ್ನು ಐಡಿಯಲ್ ಮಾಡೆಲ್ಸ್ ಆಫ್ ಡೆಮಾಕ್ರಸಿ ಅಂತ ನೋಡ್ತಾ ಇದ್ದೇವೆ, ಅವರೆಲ್ಲರಿಗಿಂತ ಮುಂಚೆ ಹುಟ್ಟಿದ ತಕ್ಷಣವೇ ದೇಶ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಕೊಟ್ಟು ಎಲ್ಲರಿಗೆ ವೋಟ್ ಮಾಡುವ ಅಧಿಕಾರವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಂಥ ರಾಷ್ಟ್ರ ನಾವು. ನಮ್ಮ ಇವರನ್ನು ನೋಡಿದರೆ ನೀವು, ಅಮೇರಿಕನ್ರನ್ನು ನೋಡಿದರೆ, ಆಗ 1787ರಲ್ಲಿ ಹುಟ್ಟಿದಂಥ ರಾಷ್ಟ್ರ 1920ರವರೆಗೆ ಹೆಣ್ಣುಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಿರಲಿಲ್ಲ. ಸ್ವಿಟ್ಸರ್ಲೆಂಡ್ ಪ್ರತಿಯೊಬ್ಬರು ಆಸೆ ಪಡುವಂಥ ದೇಶ, 1970ರ ನಂತರವೇ ಅವರು ಕೂಡ ವೋಟಿಂಗ್ ರೈಟ್ಸ್ ಕೊಟ್ಟಂಥದ್ದು. ಬಟ್ ನಾವು ಮೊದಲನೇ ಎಲೆಕ್ಷನಿಂದನೇ ಕೊಡಬೇಕು ಅಂತ ಆಸೆ ಪಟ್ಟಂಥ. ಸೊ ಹಾಗಾಗಿ ಎಲ್ಲೋ ಒಂದು ಇನ್ಕ್ಲೂಸಿವಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಬಂದವರು. ಅವರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಬೇರೆ ವಿಷಯ, ಬಟ್ ಅದಕ್ಕೋಸ್ಕರ ಒಂದು ಪಿಕ್ಚರ್ ಇಟ್ಟು ಯಾವುದೋ ಒಂದು ಸಿಂಬಲ್ ಇಟ್ಟು ಹಾಗೆ ಆದರೂ ಅರ್ಥ ಆಗಲಿ ಅಂತ ಶುರು ಮಾಡಿದವರು. ಹಾಗೆ ಶುರು ಮಾಡಿ ನಿಧಾನವಾಗಿ ಬಂದ್ವಿ. ಅದರಲ್ಲಿ ರಾಜಕೀಯ ಅಂತ ಹೇಳಿದಾಗ ಎಷ್ಟೋ ವಿಷಯಗಳಲ್ಲಿ ತೊಂದರೆಗಳಿದ್ದೇ ಇರುತ್ತೆ. ಈಗ ನೋಡಿ, ಒಂದು ಕಾಂಗ್ರೆಸ್ ಅಂತಕ್ಕಂಥದ್ದಕ್ಕೆ ಅದಕ್ಕೆ ಒಂದು ಸ್ವಾತಂತ್ರ್ಯದ ಒಂದು ಬ್ಯಾಕಪ್ ಇತ್ತು, ಒಂದು ಹಿಸ್ಟ್ರಿ ಇತ್ತು. ಹಾಗಾಗಿ ಅವರಿಗೆ ಜನಗಳ ಮಧ್ಯದಲ್ಲಿ ಹೋಗುವಾಗ ಎಲ್ಲೋ ಒಂದು ಲೆಜಿಟಿಮೆಸಿ ಇತ್ತು ಅಂತ. ಆಹಾ, ಕಾಂಗ್ರೆಸ್ ಅಂತ ಹೇಳಿದರೆ ಸ್ವಾತಂತ್ರ್ಯದಂದು ಕೊಟ್ಟಂಥ ಪಕ್ಷ, ಗಾಂಧಿಯವರ ಪಕ್ಷ ಅನ್ನುವ ಒಂದು ಅಡ್ವಾಂಟೇಜ್ ಇತ್ತು. ಬಟ್ ಬಾಕಿಯವರು ಸಹ ತಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಬಂದದ್ದು ಜನಸಂಘ ಇರಬಹುದು, ಕಮ್ಯುನಿಸ್ಟ್ ಇರಬಹುದು, ಬೇಕಾದಷ್ಟು ಏನು ಏನು ಕೃಷಿ ಇದನ್ನು ಮಾಡ್ತಕ್ಕಂಥ ಒಂದು ಪಕ್ಷಗಳು ಬೇಕಾದಷ್ಟು ಜನ ಇದ್ದರು. ತುಂಬ ಜನ ಬೇರೆ ಬೇರೆ ರಾಜಗೋಪಾಲಾಚಾರ್ಯವರ ಸ್ವತಂತ್ರ ಪಾರ್ಟಿ ಇರ್ಬೋದು, ಹಾಗೆ ಬೇಕಾದಷ್ಟು ಜನ ಬಂದಿದ್ದರು. ಎಲ್ಲ ಬಂದು ಎಲ್ಲರದ್ದೇನು ಅಂತ ಹೇಳಿದರೆ, ಯಾವುದೇ ವಿಷಯವನ್ನು ಒಬ್ಬ ವ್ಯಕ್ತಿ ಒಂದು ಪಕ್ಷ ಹೇಳಿದ್ದನ್ನೇ ಕೇಳಬೇಕು ಅನ್ನುವ ಪರಿಸ್ಥಿತಿ ಇರಬಾರ್ದು. ಇವರನ್ನು ಬಿಟ್ಟರೆ ನಮಗೆ ನೆಕ್ಸ್ಟ್ ಆಪ್ಷನ್ ಇಲ್ಲವೇ ಅನ್ನುವ ಪರಿಸ್ಥಿತಿ ಇರಬಾರ್ದು. ಹಾಗೆ ಶುರುವಾದಂಥದ್ದು. ಹಾಗಾಗಿ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಕಮ್ಯುನಿಸಮ್ ಇದ್ದು ಎಲ್ಲ ಆದರೂ ಸಹ ನಮ್ಮ ದೇಶದಲ್ಲೇ ಮೊದಲನೇ ಬಾರಿಗೆ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಕಮ್ಯುನಿಸ್ಟ್ ಗೌರ್ಮೆಂಟ್ ಅಂತ ಬಂದದ್ದು ನಮ್ಮ ದೇಶದಲ್ಲಿ, ಕೇರಳ ರಾಜ್ಯದಲ್ಲಿ, ಎಂಎಸ್ ನಂಬೂದಿರಿ ಪಾದ್ರಿ ಅವರದ್ದು. ಅಷ್ಟೇ ಬೇಗ ಅದು ಬಿದ್ದು ಹೋಯಿತು, ಅದು ಬೇರೆ ವಿಷಯ. ಅದು ಆಗ ನಾವು ಪ್ರೆಸಿಡೆಂಟ್ ರೂಲನ್ನು ಒಂದು ಮಿಸ್ಯೂಸ್ ಮಾಡ್ಕೊಂಡು ಮಾಡಿದಂಥ ಒಂದು ವಿಷಯ ಕೂಡ ಇದೆ. ಬಟ್ ಅಲ್ಲಿಂದ ಬಂದವರು ಎಲ್ಲೋ ಒಂದು ಪ್ರಕಾರ ನಡೀತಾ ಇತ್ತು. ಅದೊಂದು ಕಾಂಗ್ರೆಸ್ ಸಿಸ್ಟಮ್ ಆದರೂ ಸಹ ಒಂದು ಅಪೋಸಿಷನ್ ಅಂತ ಇತ್ತು, ಎಲ್ಲ ಆಯಿತು. ನನ್ನ ಪ್ರಕಾರ ರಾಜಕೀಯವಾಗಿ ನಾವು ಬಲಿಷ್ಠ ರಾಷ್ಟ್ರವಾದ್ವಿ, ಜೊತೆಗೆ ಒಂದು ಮೆಜಾರಿಟೇರಿಯನಿಸಮ್ ಅಂತ ಕೂಡ ಬಂತು. ಬಟ್ ಬಾಕಿ ಪಾರ್ಟಿಗಳಿಗೆ ವ್ಯಾಲ್ಯೂ ಇಲ್ಲದೆ ಹೋದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು ಬಂದ ಸಮಯ 1969ರಿಂದ 1982ರವರೆಗೆ. ಮಧ್ಯದಲ್ಲಿ ಎಮರ್ಜೆನ್ಸಿಯನ್ನು ಬಿಟ್ಟು, ಆಗ ಒಂದು ಚಿಕ್ಕ ಸಮಯವನ್ನು ಬಿಟ್ಟರೆ, ಅವರ ಸಮಯದಲ್ಲಿ ನನ್ನ ಪ್ರಕಾರ ನಮ್ಮ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಕೆಲವರು ಧ್ವನಿ ಎತ್ತಿ ಮಾತಾಡುವ ಒಂದು ಪರಿಸ್ಥಿತಿ ಅಂದ್ಕೊಂಡ್ವಿ. 1975ರಿಂದ 1977 ಒಂದು ಕರಾಳ ದಿನಗಳು, ಎಮರ್ಜೆನ್ಸಿ ಇರ್ತಕ್ಕಂಥದ್ದು ಸಮಯ ಅಷ್ಟು ಒಳ್ಳೆಯ ಏನು ಒಳ್ಳೆಯ ಒಂದು ಭಾವನೆಯನ್ನು ಕೊಡುವುದಿಲ್ಲ ಯಾವುದೇ ಸಿಸ್ಟಮ್ ಆದರೂ ಸಹ. ಮತ್ತು ಬೇರೆಯವರಿಗೆ ಅವಕಾಶ ಕೊಟ್ಟಾಗ ಅವರು ನಿಲ್ಲೂ ಇಲ್ಲ. ಸೊ ಅದು ಒಂದು ಎಕ್ಸ್ಪೋಸ್. ಅದು ಅಂತ ಹೇಳಿದರೆ ನಿಮಗೆ ಓಕೆ, ಇವರಲ್ಲದೇ ಇದ್ದರೆ ಬೇರೆ ಯಾರಾದರೂ ಮಾಡಬಹುದಾ ಅಂತ ಹೇಳಿದಾಗ ಸಹ 1977ರಿಂದ 1979ಕ್ಕೆ ಆ ಒಂದು ಬಿದ್ದೆ ಹೋಯಿತು ವ್ಯವಸ್ಥೆ. ಮತ್ತೆ ತಿಳಿದ ಏನು ಕಳ್ಳನೇ ಒಳ್ಳೆಯವರು, ತಿಳಿಯದ ಒಳ್ಳೆಯವರಿಗಿಂತ ಅಂತ ಹೇಳಿ ಮತ್ತೆ ಇಂದಿರಾ ಗಾಂಧಿ ಅವರೇ ಬಂದು ಮತ್ತೆ ಆಯ್ಕೆ ಆದರು. ಮತ್ತೆ ಆಕೆ ಒಂದು ಅಸಾಸಿನೇಷನ್ ಆಯಿತು, ಚಿಕ್ಕಮಗಳೂರಿಂದಲೇ ಕಂಟೆಸ್ಟ್ ಮಾಡಿ ಎಲ್ಲ ಆಯಿತು. 1984ರಿಂದ 1989 ಒಂದು ಅತಿಯಾದಂಥ ಹುರುಪಿದ್ದ ಒಂದು ಒಂದು ಸಮಯ. ಅಂದರೆ ಒಬ್ಬ ಯಂಗ್ ವ್ಯಕ್ತಿ, ಅದೋ ಒಂದು ಫ್ಯಾಮಿಲಿಯಿಂದ ಬಂದ ವ್ಯಕ್ತಿ ಆದರೂ ಸಹ ಎಲ್ಲೋ ಒಂದು ಜಾಗದಲ್ಲಿ ಈತ ಯೂತ್ ಯುವ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಯುವ ನಾಯಕ, ಏನಾದರೂ ಮಾಡ್ಬೋದು ಅಂತ. ನನ್ನ ಪ್ರಕಾರ ಅತಿಯಾದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಿಟ್ವಿ ಅನಿಸುತ್ತೆ ರಾಜೀವ್ ಗಾಂಧಿಯವ್ರದ್ದು. ಅವರು ತುಂಬ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಒಂದು ಟೆಲಿಕಾಮ್ ರೆವಲ್ಯೂಷನ್ನ ಹರಿಕಾರ, ಬೇಕಾದಷ್ಟು ವಿಷಯಗಳನ್ನು ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದರೂ ಸಹ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತಲ್ಲ. ಈಗ ಒಂದು ಸಿನಿಮಾಗೆ ಹೋಗುವಾಗ ತುಂಬ ಎಕ್ಸ್ಪೆಕ್ಟೇಷನ್ ಜೊತೆ ಹೋದಾಗ ಆ್ಯಾವರೇಜ್ ಇದ್ದರೂ ಸಹ ನಮಗೆ ಎಲ್ಲೋ ಸಿನಿಮಾ ಅಷ್ಟು ಒಳ್ಳೇದಿಲ್ಲ ಅಂತ. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋದಾಗ ಎಲ್ಲೋ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಅದು ನಾರ್ಮಲ್. ಆದರೆ 1989ರವರೆಗೆ ನಡೀತು.
ಬಟ್ 89ರ ನಂತರ ನಮ್ಮ ರಾಜಕೀಯ ವ್ಯವಸ್ಥೆ ನನ್ನ ಪ್ರಕಾರ 2014ರ ವರೆಗೆ ಬಹಳ ಒಂದು ಕಷ್ಟದಲ್ಲೇ ಇತ್ತು ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ 89 ಮುಗಿದ ನಂತರ ಚಂದ್ರಶೇಖರ್ ಅವರು ಬರ್ತಾರೆ ಚಂದ್ರಶೇಖರ್ ಅವರಿಗಿಂತ ಮುಂಚೆ ವಿಪಿ ಸಿಂಗ್ ಬರ್ತಾರೆ ವಿಪಿ ಸಿಂಗ್ ಬಂದರೂ ಸಹ ವಿಪಿ ಸಿಂಗ್ ಕೋಅಲಿಷನ್ ಆದ್ದರಿಂದ ಆ ವ್ಯಕ್ತಿ ರಾಜೀವ್ ಗಾಂಧಿ ಅವರನ್ನು ಕೆಳಗೆ ಹಾಕಿ ಬೋಫೋರ್ಸ್ ವಿಷಯಗಳನ್ನೆಲ್ಲ ತೆಗೆದು ಹಾಗೆ ಬಂದವರು ಅವರದ್ದು ನಿಲ್ಲಿಲ್ಲ ಚಂದ್ರಶೇಖರ್ ಅವರದ್ದು ನಿಲ್ಲಿಲ್ಲ ಮತ್ತೆ ಇದಕ್ಕೆ ಹೋದ್ವಿ ರಾಜೀವ್ ಗಾಂಧಿ ಅವರ ಮರಣ ಆಯಿತು ಅದಾದ ನಂತರ ನರಸಿಂಹರಾವ್ ಬಂದರು ಅದೊಂದು ಸ್ವಲ್ಪ ಇರತಕ್ಕಂತ ವಿಷಯ ಆದರೂ ಸಹ ನೀವು ನೋಡಿ 89ರಿಂದ 2014ರ ವರೆಗೆ ಕೋಅಲಿಷನ್ ಪೊಲಿಟಿಕ್ಸ್ ಏ ನಮ್ಮದು ಒಂದು ಪಾರ್ಟಿಗೆ ಅಂತ ಒಂದು ಕ್ಲಿಯರ್ ಕಟ್ ಮ್ಯಾಂಡೇಟ್ ಅಂತ ಕೊಡಲೇ ಇಲ್ಲ ನಮ್ಮ ಜನರು ಸೊ ಅದಕ್ಕೋಸ್ಕರ ಒಬ್ಬ ಫೇಮಸ್ ಆಥರ್ ಪ್ರಣಂಜಯ್ ಗೋತಕೃತ ಅಂತ ಇದ್ದಾರೆ ಪ್ರಣಂಜಯ್ ಹೇಳ್ತಾರೆ ಅಂತ ಡಿವೈಡೆಡ್ ವಿ ಸ್ಟ್ಯಾಂಡ್ ಅಂತ ಅಂದ್ರೆ ಕೋಅಲಿಷನ್ ಏ ನಮ್ಮ ಫ್ಯೂಚರ್ ಅನ್ನೋ ರೀತಿಯಲ್ಲಿ ಬರೆದಿದ್ರು ಅವರು ಅಂತ ಆದರೆ ಇಂಡಿಯನ್ಸ್ ಆರ್ ಆಲ್ವೇಸ್ ನೋನ್ ಫಾರ್ ಗಿವಿಂಗ್ ಸರ್ಪ್ರೈಸಸ್ ಅಂದ್ರೆ ನಾವು ಯಾವುದನ್ನ ಇವರು ಮಾಡುವುದಿಲ್ಲ ಅಂತ ಹೇಳುವಾಗ ಅದನ್ನ ಮಾಡಿ ತೋರಿಸ್ತಾರೆ ಹಾಗಾಗಿ ಆ ರೀತಿಯ ವ್ಯವಸ್ಥೆಯಲ್ಲೇ ಬಂದ್ವಿ ನರಸಿಂಹರಾವ್ ಮುಗೀತು ಗುಜರಾಲ್ ಅವರು ಬಂದರು ದೇವೇಗೌಡರು ಬಂದರು ಆಮೇಲೆ 13 ದಿವಸ 13 ತಿಂಗಳು ಮತ್ತೆ ಕೊನೆಗೆ ಒಂದು ಸುದೀರ್ಘ ಅವಕಾಶ 99ರಿಂದ 2004ರ ವರೆಗೆ ಆಯಿತು ಎನ್ ಡಿ ಎ ಬಿದ್ದು ಹೋಯಿತು ಎನ್ ಡಿ ಎ ಮತ್ತೆ ಬರಲಿಲ್ಲ ಅದಾದ ನಂತರ ಯು ಪಿ ಎ 1 ಯು ಪಿ ಎ 2 ಎಲ್ಲ ಸಮಯದಲ್ಲಿ ಕೂಡ ನನ್ನ ಪ್ರಕಾರ ಪ್ರಧಾನಮಂತ್ರಿಗಳು ಏನೇನೆಲ್ಲ ಮಾಡಬೇಕು ಅಂತಿದ್ರು ಎಲ್ಲ ಧೀರೋದತ್ತ ನಾಯಕರೇ ನೀವು ವಾಜಪೇಯಿ ಅವರನ್ನು ನೋಡಬಹುದು ಅಥವಾ ಮನಮೋಹನ್ ಸಿಂಗ್ ನೋಡಬಹುದು ಅನುಭವಿ ನಾಯಕರು ಆದರೆ ಕೈ ಕಟ್ಟಿ ಹಾಕಿದಂಥ ವಿಷಯ ಆ ಒಂದು ಕೋಲಿಷನ್ ಧರ್ಮ ಅಂತ ಒಂದು ಹೇಳ್ತಿದ್ದೆ ಹಾಗಾಗಿ ಕೆಲವರನ್ನ ಕಷ್ಟವಿದ್ದರೂ ನುಂಗಿಕೊಂಡು ಸುಮ್ಮನೆ ಇರಬೇಕಾದಂಥ ಪರಿಸ್ಥಿತಿ ಹಾಗೆಯೇ 2G ಹಗರಣ ಇರಬಹುದು ಮತ್ತೊಂದಿರ್ಬೋದು ಇವುಗಳೆಲ್ಲ ಆದದ್ದು 2014ರಲ್ಲಿ ಯಾವಾಗ ಪೊಲಿಟಿಕಲ್ ಪಂಡಿತರೆಲ್ಲರೂ ಮತ್ತೆ ಇದೇ ರೀತಿ ಅಂತ ಮಾತಾಡುವಾಗ ಬಂದಂಥ ದೊಡ್ಡ ಶಾಕ್ ಅಂದರೆ ನಮ್ಮ ಜನಗಳಿಗಿರತಕ್ಕಂಥದ್ದು ಅತಿ ದೊಡ್ಡ ಸ್ಟ್ರೆಂತ್ ಅದು ಒಂದು ಶಾಕ್ ಆಗಿ ಬಂದಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಂಥ ಒಂದು ಮೆಜಾರಿಟಿ ಆ ಮೆಜಾರಿಟಿ ಕೊಟ್ಟು ನಾಲ್ಕು ವರ್ಷಗಳು ಮುಗಿದು 5 ವರ್ಷ ಮುಗಿದು ಮತ್ತೆ ಎಲೆಕ್ಷನ್ ಅಂತ ಬಂದಾಗ ಈ ಸಾರಿ ಮತ್ತೆ ಕೋಲೇಷನ್ಗೆ ಹೋಗ್ತೇವೆ ಅಂತೇಳಿ ಅದಕ್ಕೂ ಅಭೂತಪೂರ್ವದ ಅಂತ ಒಂದು ಇದನ್ನು ಕೊಟ್ಟು ಒಂದು ವ್ಯವಸ್ಥೆ ಬಹಳ ಕಷ್ಟ ನಮ್ದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಟ್ ಎಲ್ಲೋ ಒಂದು ಅದರ ಬೇರೆ ಬೇರೆ ಏನು ನ್ಯೂನತೆಗಳಿರ್ಬೋದು ಅದರದ್ದೇ ಆದ ತೊಂದರೆಗಳಿರ್ಬೋದು ಏನೇ ಇದ್ದರೂ ಸಹ ಜೊತೆಯಲ್ಲಿದ್ದೇವೆ ಅದು 75ರಿಂದ 77 ಮಾತ್ರ ಬಿಟ್ಟು ಬಾಕಿ ವಿಷಯದಲ್ಲಿ ನಾವು ಎಲ್ಲಿಯೋ ಒಂದು ಮಟ್ಟಕ್ಕೆ ರಾಜಕೀಯ ವ್ಯವಸ್ಥೆಯಲ್ಲಿ ಬದ್ದಿದ್ದೇವೆ ಬಹಳ ವಿಷಯಗಳು ಬದಲಾಗ್ತಾ ಇವೆ ಬಹಳ ವಿಷಯಗಳು ನಡೀತಾ ಇವೆ ರಾಜೀವ್ ಗಾಂಧಿಯವರ ಏನು 1 ರೂಪಾಯಿಯಿಂದ 10 ಪೈಸದವರೆಗೆ ವಿಷಯದಿಂದ ಆ 1 ರೂಪಾಯಿಯೇ ನೇರವಾಗಿ ಒಬ್ಬ ಬೆನಿಫಿಷರಿಗೆ ಹೇಗೆ ಸೇರುವುದು ಅನ್ನೋ ಮಟ್ಟಕ್ಕೆ ಬಂದಿದ್ದೇವೆ ಇವತ್ತು ಇವತ್ತು ನೇರವಾಗಿ ನನಗೆ ಯಾವುದೋ ಒಂದು ಬೆನಿಫಿಷರಿ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕು ಅಂದರೆ ನಿಮಗೆ ಡೈರೆಕ್ಟ್ ಬರುತ್ತೆ ಅದಕ್ಕೊಬ್ಬ ಮಧ್ಯವರ್ತಿ ಅವಶ್ಯಕತೆ ಇಲ್ಲದೆ ಬಂದಿದ್ದೇವೆ ಅದಾದ ನಂತರ ಡಿಸೆಂಟ್ರಲೈಸೇಷನ್ ಬಂತು ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ 3-tier ಸಿಸ್ಟಮ್ ಎಲ್ಲ ಕಡೆ ಬಂತು ಅದರಿಂದ ಎಷ್ಟೋ ಅವಕಾಶಗಳು ಬಂತು ಹೊಸ ಹೊಸ ನಾಯಕರುಗಳು ಬಂದಿದ್ದಾರೆ ಹೊಸ ಹೊಸ ರೀತಿಯಲ್ಲಿ ನೋಡ್ತಾ ಇದ್ದಾರೆ ರಾಷ್ಟ್ರವನ್ನು ನಾವೊಂದು ಇಂಟ್ರೆಸ್ಟಿಂಗ್ ಟೈಮ್ನಲ್ಲಿದ್ದೇವೆ ಇದೊಂದು ಟ್ರಾನ್ಸಿಷನ್ ಪೀರಿಯಡ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ನಾವಿರ್ತಕ್ಕಂಥದ್ದೊಂದು ಟ್ರಾನ್ಸಿಷನ್ ಪೀರಿಯಡ್ ಸೊ ಈ ಟ್ರಾನ್ಸಿಷನ್ ಪೀರಿಯಡ್ ನಂತರ 24ರ ನಂತರ ಇನ್ನೊಂದು ಫೇಸ್ ನೋಡಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಫೇಸ್ ಹೇಗಿರುತ್ತೆ ಅದರ ರೂಪುರೇಷೆಗಳು ಏನು ಅಂತಕ್ಕಂಥದ್ದು ಈಗ ಸ್ವಲ್ಪ ಕಷ್ಟವೇ ಈಗ ಯಾಕೆ ಅಂತ ಹೇಳಿದರೆ ಈ ಒಂದು ಪ್ಯಾಂಡಮಿಕ್ ಒಂದು ಸಿನಾರಿಯೋ ಬಂದು ಯಾವ ರೀತಿಯ ರಾಜಕೀಯ ವಿಶ್ಲೇಷಣೆಯು ಆಚೀಚೆ ಹೋಗುವಂಥ ಸಾಧ್ಯತೆಗಳಿವೆ ಒಂದು ಸ್ಟೇಟ್ನಲ್ಲಿ ಕಂಪ್ಲೀಟ್ ಇನ್ನೇನು ಹೋಯಿತು ಈ ಒಂದು ಪಕ್ಷ ಇನ್ನೂ ಚಾನ್ಸೇ ಇಲ್ಲದೆ ಬರಲಿಕ್ಕೆ ಅಂತ ಹೇಳುವಾಗ ಇನ್ನೊಂದು ರೀತಿಯಲ್ಲಿ ವಾಪಸ್ ಬರತಕ್ಕಂಥದ್ದು ಸೊ ಹಾಗಾಗಿ ಒಂದು ಎಸಿ ರೂಮ್ನಲ್ಲಿ ಕೂತ್ಕೊಂಡು ಪೊಲಿಟಿಕಲ್ ಪಂಡಿತರು ಏನು ಒಂದು ವಿಶ್ಲೇಷಣೆಗಳು ಕೊಡ್ತಿದ್ರು ಅದನ್ನೆಲ್ಲವನ್ನು ಉಲ್ಟ ಮಾಡಿರತಕ್ಕಂಥ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೇವೆ ಅಂದರೆ ಜನಗಳನ್ನು ಏನಕ್ಕೂ ಕೆಲಸಕ್ಕೆ ಬಾರದವರು ಅಂತ ನೋಡುವ ಅವಕಾಶವನ್ನು ಕೊಡ್ತಾ ಇಲ್ಲ ಜನಗಳು ನಮಗೆ ನಮ್ಮದೇ ಆದಂಥ ರೀತಿಯಲ್ಲಿ ನೋಡುವ ಅವಕಾಶ ಇದೆ ನಾವು ಡಿಸೈಡ್ ಮಾಡ್ತೇವೆ ಅನ್ನುವ ಮಟ್ಟಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ರಾಜಕೀಯ ಫಾರ್ ಎವರ್ ಇಟ್ ವಿಲ್ ಬಿ ಎನ್ ಎವರ್ ಗ್ರೀನ್ ಟಾಪಿಕ್ ಅದು ಯಾವತ್ತಿಗೂ ಹಾಗೆ ಹೋಗುತ್ತೆ ಮುಂದೆ ಮುಂದೆ ಏನಾಗುತ್ತೆ ನೋಡಬೇಕು ಯಾವ ಪಕ್ಷಗಳು ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು ಓಕೆ ಸೊ ಈಗ 75 ವರ್ಷಗಳನ್ನು ನೋಡ್ತಾ ಇದ್ದೇವೆ ಇನ್ನೊಂದು 25 ವರ್ಷಗಳಲ್ಲಿ ಭಾರತ ಹೇಗಾಗ್ಬೋದು ಅನ್ನುವಂಥ ಒಂದು ಕಲ್ಪನೆ ನಾವು ಮಾಡೋದಾದರೆ ಏನು ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಒಂದು ರಾಷ್ಟ್ರವಾಗಿ ನಾವು ಖಂಡಿತವಾಗಲೂ ಬಲಿಷ್ಠವಾದ ರಾಷ್ಟ್ರ ಆಗ್ತೇವೆ ಇನ್ನೂ ಹೆಚ್ಚಿನ ಮಾನ್ಯತೆ ಬರುತ್ತೆ ಭಾರತಕ್ಕೆ ನಮ್ಮವರು ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಬೇರೆ ರೀತಿಯಲ್ಲಿ ಬೆಳಿತೇವೆ ನಾವು ಬಟ್ ಇನ್ನೊಬ್ಬರನ್ನು ತೊಂದರೆ ಮಾಡಿ ಬೆಳೆಯುವ ರಾಷ್ಟ್ರ ಆಗೋದಿಲ್ಲ ನಾವು ನಿಜ
ಎರಡನೇ ವಿಷಯ ನೀವು ಕೇಳಿದ್ರಿ ನ್ಯಾಷನಲ್ ಸೆಕ್ಯೂರಿಟಿ ಭದ್ರತೆ ಬಗ್ಗೆ ಕೇಳಿದ್ರಿ ಭದ್ರತೆ ವಿಷಯದಲ್ಲಿ ಎಷ್ಟು ನಾವು ಭದ್ರತೆ ಕೊಡ್ತಾ ಇದ್ದೇವೆ ಅಂತ ಹೇಳ್ಕೊಳ್ತೀವಿ ಅಷ್ಟು ನಾವು ವಲ್ನರಬಲ್ ಕೂಡ ಅಷ್ಟೇ ನಾವು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇರ್ತೇವೆ ಅದು ಸೈಬರ್ ಸೆಕ್ಯೂರಿಟಿ ಇರಬಹುದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಇವುಗಳೆಲ್ಲವೂ ಅಟ್ಯಾಕ್ ಆಗಲಿಕ್ಕೆ ಯಾಕೆಂದ್ರೆ ನೆಕ್ಸ್ಟ್ ವಾರ್ ಇಸ್ ಗೋಯಿಂಗ್ ಟು ಬಿ ಎ ಸೈಬರ್ ವಾರ್ ಫಿಸಿಕಲ್ ವಾರ್ ನಡೆಯುವ ಸಾಧ್ಯತೆಗಳಿಲ್ಲ ಹಾಗಾಗಿ ಇಸ್ ಗೋಯಿಂಗ್ ಟು ಬಿ ಎ ಸೈಬರ್ ವಾರ್ ಎಲ್ಲ ರೀತಿಯಲ್ಲಿ ಡಿಸ್ರಪ್ಟ್ ಮಾಡುವ ಎಕಾನಮಿ ಡಿಸ್ರಪ್ಟ್ ಮಾಡೋದು ಬಯೋ ವಾರ್ ಈಗ ನೋಡಿ ನಾವು ನೋಡ್ತಿರ್ತಕ್ಕಂಥದ್ದು ಅಂಥದ್ದೇ ಒಂದು ಒಂದು ಬಯೋ ವಾರ್ ಇವುಗಳಿಗೆಲ್ಲದಕ್ಕೆ ಪ್ರಿಪೇರ್ ಆಗಬೇಕು ಇವೆಲ್ಲವೂ ನಿಮಗೆ ಒಂದು ಒಂದು ಯುದ್ಧ ಆಗಿ ಸಾಯುವ ಜನಗಳಿಗಿಂತ ನಾಲ್ಕು ಪಟ್ಟು ಹತ್ತು ಪಟ್ಟು ಜನಗಳನ್ನು ಸಾಯಿಸುವ ಶಕ್ತಿ ಇರತಕ್ಕಂಥದ್ದು ಈ ಬಯೋ ವಾರ್ನಲ್ಲಿ ನೋಡಿ ಒಂದು ವೈರಸ್ನಿಂದ ಎಷ್ಟು ಸಾವಿರಾರು ಜನಗಳು ಸಾಯ್ತಾರೆ ಈಗ ನಾವು ಪಬ್ಲಿಕ್ ಹೆಲ್ತ್ ಸಿಸ್ಟಮ್ಸ್ ಇರ್ಬೋದು ಇವುಗಳೆಲ್ಲ ಪ್ರಾಥಮಿಕ ಆರೋಗ್ಯ ಎಲ್ಲ ವಿಷಯಗಳಲ್ಲಿ ಹೆಚ್ಚಿನ ಬಜೆಟನ್ನು ಇಡಬೇಕು ಬಹಳ ಬಹಳ ಕಮ್ಮಿ ಬಜೆಟ್ ಇಟ್ಟಿದ್ದೇವೆ ನಮ್ಮ ಧೋರಣೆ ಬದಲಾಗಬೇಕು ಬಹಳ ವಿಷಯದಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ಇವೆಲ್ಲ ನಮ್ಮನ್ನು ಎಕ್ಸ್ಪೋಸ್ ಮಾಡುವ ಸಮಯಗಳಿವು ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟರಲ್ಲಿದೆ ಅಂತ ಯಾಕೆಂದರೆ ನಾನೇ ಇಲ್ಲದೇ ಇದ್ದರೆ ನನ್ನ ದೇಶದ ಭದ್ರತೆ ಹ್ಯೂಮನ್ ಸೆಕ್ಯೂರಿಟಿ ಇಲ್ಲದೆ ಹೋದರೆ ನ್ಯಾಷನಲ್ ಸೆಕ್ಯೂರಿಟಿಯ ವ್ಯಾಲ್ಯೂ ಏನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನ್ಯಾಷನಲ್ ಸೆಕ್ಯೂರಿಟಿಯೂ ಅಷ್ಟೇ ಮುಖ್ಯ ಇಂಡಿವಿಜುವಲ್ ಸೆಕ್ಯೂರಿಟಿಯೂ ಅಷ್ಟೇ ಮುಖ್ಯ ಇಂಡಿವಿಜುವಲ್ನಿಂದ ನ್ಯಾಷನಲ್ ಆಗುವಂಥ ವ್ಯವಸ್ಥೆ ಇದೆ ಸೊ ಹಾಗಾಗಿ ಸೈಬರ್ ಬಯೋಲಾಜಿಕಲ್ ವೆಪನ್ಸ್ ಇವೆಲ್ಲವೂ ಬಹಳ ಮುಖ್ಯವಾದಂಥ ವಿಷಯ ಆ ರೀತಿ ಭಾರತ ಬಲಿಷ್ಠ ರಾಷ್ಟ್ರ ಆಗಬೇಕು ಅದಕ್ಕೆ ಏನೇನು ಬೇಕಾದಂಥ ವ್ಯವಸ್ಥೆ ಮಾಡ್ಕೊಳ್ಬೇಕು ಅದು ಮಾಡ್ಕೊಳ್ಬೇಕು ಹಣ ಖರ್ಚು ಮಾಡಬೇಕು ಅದರಲ್ಲಿ ಆಗಬೇಕು ಮೂರನೇದಾಗಿ ನೀವು ಕೇಳಿದ್ರಿ ನಮ್ಮ ಎಕಾನಮಿ ಬಗ್ಗೆ ಕೇಳಿದ್ರಿ ಆರ್ಥಿಕವಾಗಿ ನಾವು ಬೆಳಿಬೇಕು ಅಂತ ಹೇಳಿದರೆ ಡೈವರ್ಸಿಫೈ ಮಾಡಬೇಕು ಆರ್ಥಿಕವಾಗಿ ಬೆಳಿಲಿಕ್ಕೆ ಈ ಸ್ಟಾರ್ಟಪ್ಸ್ ಇರ್ಬೋದು ಮತ್ತೊಬ್ಬರಿಗೆ ಹ್ಯಾಂಡ್ ಹೋಲ್ಡಿಂಗ್ ಕೊಡಬೇಕು ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವ ಇಂಡಸ್ಟ್ರಿಗಳು ಮತ್ತೊಂದನ್ನು ಕೈಬಿಡಬಾರ್ದು ಕಂಪ್ಲೀಟ್ ಆಗಿ ಎಲ್ಲವೂ ಪ್ರೈವೇಟ್ ಆದರೂ ಸಹ ಡೇಂಜರ್ ಆಗುತ್ತೆ ಕೆಲವು ವಸಾಹತು ಶಾಹಿಗಳ ರೀತಿ ತಯಾರಾಗಿಬಿಡ್ತಾರೆ ಕೆಲವು ಮನೆಗಳು ಶುರುವಾಗಿಬಿಡುತ್ತವೆ ಅದಾಗಬಾರ್ದು ಎಲ್ಲರ ಜೊತೆಯಲ್ಲಿ ಉಳಿತಕ್ಕಂಥ ಎಲ್ಲರ ಜೊತೆ ಸೇರ್ತಕ್ಕಂಥ ಒಂದು ಶಕ್ತಿಯಾಗಬೇಕು ಭಾರತ ಆ ರೀತಿ ನೋಡಬೇಕು ಆ ರೀತಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತೊಂದು ಎಲ್ಲವನ್ನು ಒಳಗೆ ತರುವ ಶಕ್ತಿ ಪಡ್ಕೊಳ್ಬೇಕು ಇನ್ನು ವಿದ್ಯೆಯ ಬಗ್ಗೆ ಮಾತಾಡಿದ್ವಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಒಂದು ರೆವಲ್ಯೂಷನ್ ಆಗಬೇಕು ಅದರಿಂದ ವ್ಯವಸ್ಥೆ ಬದಲಾಗಬೇಕು ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಸ್ಕಿಲ್ ಡೆವಲಪ್ಮೆಂಟಿಂದ ಸೆಮಿ ಸ್ಕಿಲ್ಡಿಂದ ನಾವು ಹೈಲಿ ಸ್ಕಿಲ್ಡ್ ಆ ಮಟ್ಟಕ್ಕೆ ಹೋಗುವ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಟ್ರಾನ್ಸ್ಪರೆನ್ಸಿ ಬರಬೇಕು ನಾಲೆಡ್ಜ್ ಒಬ್ಬರ ಜೊತೆಯಲ್ಲಿ ಹೆಜಮನಿಯಲ್ಲಿ ಉಳ್ಕೊಳ್ಬಾರ್ದು ಎಲ್ಲರಿಗೆ ಸಿಕ್ಕುವಂತ ಫ್ರೀಯಾಗಿ ಎಲ್ಲ ಕಡೆ ಸಿಗುವಂಥ ಇದಾಗಬೇಕು ಅದಕ್ಕೆ ಒಂದು ಟೆಕ್ನಾಲಜಿಕಲ್ ರೆವಲ್ಯೂಷನ್ ಆಗಬೇಕು ಈಗ ಈಗ ಈ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಆನ್ಲೈನ್ ಕ್ಲಾಸ್ ಮತ್ತೊಂದು ಅಂತ ಹೇಳಿ ಅದರಲ್ಲಿ ಕೂಡ ತೋರಿಸಿದೆ ಎಷ್ಟು ಕಷ್ಟಗಳಿವೆ ಅಂತ ಬಟ್ ಅದೇ ಒಂದು ಕ್ರೈಸಿಸನ್ನು ನಾವು ಅಡ್ವಾಂಟೇಜ್ ಆಗಿ ತೊಗೊಳ್ಬೋದು ಅದನ್ನು ತೊಗೊಂಡು ಹಾಗೆ ಮುಂದುವರೆದ್ರೆ ನನ್ನ ಪ್ರಕಾರ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಬಹಳ ಮುಖ್ಯವಾದಂಥ ವಿಶೇಷವಾದಂಥ ಒಂದು ಬದಲಾವಣೆ ಬರುತ್ತೆ ಅನ್ನೋ ಒಂದು ನನ್ನ ಅಭಿಪ್ರಾಯ ರಾಜಕೀಯವಾಗಿ ದೇಶ ಮುಖ್ಯ ಅಥವಾ ದೇಶ ಮೊದಲು ಅನ್ನುವ ರೀತಿಯಲ್ಲಿ ಬರಬೇಕು ಪಕ್ಷಗಳ ಒಂದು ಪಕ್ಷಾತೀತವಾಗಿ ಹೋಗುವ ವ್ಯವಸ್ಥೆ ಬರಬೇಕು ಆ ಬೇರೆಯವರು ಹೊರಗಿಂದ ನೋಡಿದವರಿಗೆ ಭಾರತೀಯರು ಸದಾ ರಾಜಕೀಯ ಅಂತ ಬಂದಾಗ ಒಬ್ಬರಿಗೊಬ್ಬರು ಮಣ್ಣೆ ಎರಚ್ಕೊಳ್ತಾರೆ ಕೆಸರು ಎರಚ್ಕೊಳ್ತಾರೆ ಅನ್ನುವ ಮಟ್ಟದಿಂದ ದೇಶ ಅಂತ ಬಂದಾಗ ಎಲ್ಲರೂ ಒಟ್ಟುಗೂಡ್ತಾರೆ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ಅನ್ನುವ ಆ ಧೋರಣೆ ರಾಜಕೀಯದಲ್ಲಿ ಬರಬೇಕು ಆ ರೀತಿ ಬಂದಾಗಲೇ ನೆಕ್ಸ್ಟ್ ಜನ್ರೇಷನನ್ನು ಐಡಿಯಾಲಜಿ ಮಾತ್ರ ಅಲ್ಲದೆ ದೇಶವೇ ಒಂದು ಐಡಿಯಾಲಜಿ ನ್ಯಾಷನಲಿಸಮ್ ಅನ್ನೋದು ಒಂದು ಐಡಿಯಾಲಜಿ ಅಂತ ತೊಗೊಂಡು ಮುಂದೆ ಹೋಗುವ ಒಂದು ಸಾಧ್ಯತೆ ಇರುತ್ತೆ ಅದೊಂದು ಮಾಡ್ಬೋದು ಕೊನೆಯದಾಗಿ ನೀವು ಕೇಳಿದ್ರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಟ್ ಆ ಹ್ಯೂಮನೈಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಬೇಕು ನನ್ನ ನಿಮ್ಮ ಕೆಲಸವನ್ನು ಕಿತ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಅದರಲ್ಲಿ ಅರ್ಥ ಇಲ್ಲ ಅದನ್ನು ಬೇಕಾದಷ್ಟು ಒಳ್ಳೆ ವಿಷಯಗಳಿಗೆ ಉಪಯೋಗಿಸ್ಕೊಳ್ಬೋದು ಆ ಒಳ್ಳೆ ವಿಷಯಗಳಿಗೆ ಉಪಯೋಗಿಸ್ಕೊಂಡು ಇಟ್ಸ್ ಗೋಯಿಂಗ್ ಟು ಬಿ ಫ್ಯೂಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗೋಯಿಂಗ್ ಟು ಬಿ ಫ್ಯೂಚರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಭಾರತ ಒಂದು ದಿಗ್ಗಜನಾಗಿ ಬೆಳೆಯುತ್ತೆ ಅದಕ್ಕೆ ಬೇಕಾದಂಥ ಈಗ ಮಾತಾಡಿದ ಇಷ್ಟು ವಿಷಯಗಳು ಅದಕ್ಕೆ ಪೂರಕವಾಗಿರಬೇಕು ಆದರೆ ಮುಂದಿನ 25 ವರ್ಷಗಳು ಬಹಳ ನಿರ್ಣಾಯಕ ವರ್ಷಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚಾಲೆಂಜಿಂಗ್ ಕೂಡ ಆಗಿರುತ್ತೆ ಬಹಳ ನಿರ್ಣಾಯಕವಾಗಿರುತ್ತೆ ಈ ದೇಶವನ್ನು ಬಹಳ ಗಟ್ಟಿಯಾಗಿ ಕಟ್ಟುವ ನಾವೆಲ್ಲರೂ ಜೊತೆಯಾಗಿ ನಿಲ್ಲಬೇಕು ನಮ್ಮ ಐಡಿಯಾಲಜಿ ನ್ಯಾಷನಲಿಸಂ ಮಾತ್ರ ಆಗಿರಬೇಕು ಅನ್ನುವಂಥ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ ನಾನು ಇದಕ್ಕೆ ಏನನ್ನು ಕೂಡ ಹೆಚ್ಚು ಸೇರಿಸಲಿಕ್ಕೆ ಹೋಗದೇನೆ ನಾವು ಅವರು ಹೇಳಿದಂಥ ಪ್ರತಿಯೊಂದು ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗ ಈ ದೇಶ ನಮ್ಮದು ಅನ್ನುವಂಥ ಭಾವನೆಯಿಂದ ನಾವೆಲ್ಲರೂ ಜೊತೆಯಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ ಸೊ ಇವತ್ತಿನ ಈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅನ್ನುವಂಥ ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಜೊತೆಗಿದ್ದು ತಮ್ಮಲ್ಲಿರುವಂಥ ಒಂದು ಅಮೋಘವಾದಂಥ ಮಾಹಿತಿಗಳನ್ನು ಪಾಂಡಿತ್ಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ಡಾಕ್ಟರ್ ನಂದಕಿಶೋರ್ ಅವರಿಗೆ ದೈಜ್ ವರ್ಲ್ಡ್ ವಾಹಿನಿ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ನಾವು ಕೃತಜ್ಞ
ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಸ್ವಾತಂತ್ರ್ಯ ಉತ್ಸವದ ಈ 75 ವರ್ಷಗಳ ಸಂಭ್ರಮದಲ್ಲಿ ದೈಜಿ ವರ್ಲ್ಡ್ ವಾಹಿನಿಯಿಂದ ಪ್ರಸಾರವಾದಂತಹ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ನೋಡಿದ್ದೀರಿ. ನಮ್ಮ ದೇಶ ನಾವು ಜೊತೆಯಾಗಿ ಕಟ್ಟೋಣ, ಜೊತೆಯಾಗಿ ಬೆಳೆಯೋಣ, ಈ ಸಂಭ್ರಮ ಯಾವತ್ತಿಗೂ ನಮ್ಮಲ್ಲಿರಲಿ. ಭಾರತ ನಮ್ಮ ದೇಶ ಅನ್ನುವಂಥ ಆ ಒಂದು ಕಲ್ಪನೆಯೊಂದಿಗೆ ಪ್ರತಿದಿನ ಈ ದೇಶಕ್ಕಾಗಿ ದುಡಿಯುವಂಥ, ದೇಶ ಪ್ರೇಮವನ್ನು ಸಾರುವಂಥ ಜನರು ನಾವಾಗಿರೋಣ ಅನ್ನುವಂಥ ಆಶಯದಿಂದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.